ಇದ್ಕದಂಗೆ ಏನಾಯ್ತಂಡ? ಆ ಮಗು ಕೈ ಕೊಟ್ಬಿಡ್ತಿತ್ತಲ್ಲೋ. ಯಾವ ಮಗು ಅಣ್ಣ? ಹೆಣ್ಮಕ್ಳು ಇಲ್ಲೇ ಇವೆ. ಅವ್ರೆ ಮಕ್ಕಳನ್ನಿಬ್ಬನು ಇಲ್ಲೇ ಇಟ್ಕೊಳ್ಳಿ, ಡ್ರೈವರ್ ತಾಕ್ ಬಿಡ್ಬೇಡಿ. ಗೂಬೆ ಅಲ್ಲಲ್ವೋ ಇಲ್ಲಿ ಅಣ್ಣ. ಅದ್ ಧೈರ್ಯ ನೋಡಿದ್ಯಾ? ಮುಂದೆ ಒಳ್ಳೆ ಬ್ರೇಕ್ ಇನ್ಸ್ಪೆಕ್ಟರ್ ಆಯ್ತೈತೆ. ಏ ಅದ್ ತಾನಾಗೆ ಹೋಗೋ ಹಾಗಿದ್ರೆ ನಿನ್ ಯಾಕೆ ಇಳಿ ಅಂತ ಹೇಳ್ತಿದ್ದೆ. ಇಳಿಯಪ್ಪ. ಅಯ್ಯೋ, ಯಾರ್ದು ಯಾರ್ದು ಯಾರ್ದಪ್ಪ ಈ ಮಗು? ಯಾರಿದ್ರಿ ಈ ಮಗು? ಏನ್ರಿ ಇದು ಮಗು? ಇಟ್ಬಿಟ್ಟು ನನ್ ಜೀವ ತಿಂತೀರೇನ್ರಿ? ನೋಡ್ರಿ ಏನ್ ಜನಪ್ಪ ನೀವು? ನಮ್ ಪ್ಯಾಸೆಂಜರ್ ಗತಿ ಏನ್ರಿ ಆಗ್ಬೇಕು? ಏನ್ರಿ ನೀವು? ನಂದು ಅಂತ ಹೇಳ್ಕೊಂಡಿದ್ರೆ ನಿಮ್ಗೆ ನಿಮ್ಗೆ ಏನ್ ಉಚ್ಚಿ ತಿಳಿದೈತನ್ರಿ? ನೋಡ್ರಿ ನಿಂತಲ್ವ ಮಗು. ಏನಮ್ಮ ಮಗು ಮೇಲೆ ಸ್ವಲ್ಪ ಹಿಗಬೇಡ ನಿಮ್ಗೆ? ಏನ್ ಮಕ್ಕಳ ಜಾಸ್ತಿ ಇದೆಯಾ ನಿಮ್ಗೆ? ನಂಗಿನ್ನು ಮದ್ವೆನೇ ಆಗಿಲ್ಲ, ಮಗು ಎಲ್ಲಿಂದಂತ್ರಿ? ಮದ್ವೆನೇ ಆಗಿಲ್ವಾ? ಅಯ್ಯೋ ಪಾಪ, ನಂಗೂ ಆಗಿಲ್ಲ. ಏನ್ ಈ ಊರ್ನವ್ರು ಅಮರ್ ಕಡೆಕ ಬಂದ್ಬಿಡ್ತಾರಲ್ಲ ನನ್ನ? ಅಯ್ಯೋ ಅಂತೂ ಈ ಮಗುನ ಯಾರು ಹೆಚ್ಚೇ ಇರ್ಬೇಕಲ್ಲ. ಪಾಪ ಪಾಪ ಅಳ್ಬೇಡ ಪಾಪ. ನಿಮ್ಮ ಅಮ್ಮನ ಹೆಸರು ಹೇಳು, ನಿಮ್ಮ ಅಪ್ಪನ ಹೆಸರು ಹೇಳು, ಹೇಳು 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 ಹೇಳು. ಓ ಅಲ್ಲ, ನಡಿ ತೋಳಪ್ಪ. ಏನ್ ಸಾವುಕಾರೆ, ಈ ಮಗುನ ಈ ಬೀದಿಲಿ ಬಿಟ್ಬಿಟ್ರೆ ನಮ್ ಗತಿ ಏನಾಗ್ಬೇಕು ನೋಡಿ. ಏನಯ್ಯ ನೀನು, ನನಗೀಗ ಮದ್ವೆ 25 ವರ್ಷ ಆಯ್ತು, ಸ್ಯಾಂಪಲ್ ಒಂದ್ ಮಗು ಇಲ್ಲ ಅಂತೀನಿ? ಯಾಕೆ ವಿದ್ರಾಶ್ವತ್ ಹೋಗ್ಲಿಲ್ವೇ? ನಂಬಸೆ ಹೋಗುತ್ತೆ, ಕರ್ಕೊಂಡು ಹೋಗ್ತೀನಿ. ತಿರುಪತಿ ಎಲ್ಲ ಕಣಯ್ಯ. ಓ ವಿದ್ರಾಶ್ವತ್ ನಾಗರ್ಕಲ್ಲು ಅಂತಾರಲ್ಲ ಅದನ್ನು ಉಳಿದಾಯ್ತು, ಸ್ಯಾಂಪಲ್ ಒಂದ್ ಮಗು ಇಲ್ಲ. ಹೋಗಿ ಮಗು ಪೆಪರ್ಮೆಂಟ್ ನೋಡೋ, ಚಾಕ್ಲೇಟ್ ಬಿಸ್ಕತ್ ಎಲ್ಲ ಇದೆ. ತಗೋ ತಗೋ ತಗೋ. ಏನಮ್ಮ ನಿಂದ ಮಗು ಅಲ್ಲ, ರಸ್ತೆಯಲ್ಲಿ ರೀತಿ ಬಿಟ್ಬಿಟ್ರೆ ಹಾಗೆ ಅಂತೀನಿ. ಒಳ್ಳೆಯವಳು ನೀನು. ಎಲ್ಲೆಲ್ಲ ಎಲ್ಲ ಬರ್ತಾರೆ ಇವರು? ಕಂಡಕ್ಟ್ರೆ ಬಂದ್ರಿ ಬೇಗ, ಹೊತ್ತಾಗೋಯ್ತು. ಈ ಕಂಡಕ್ಟ್ರೆ ನಡೀರಿ, ಹೋಗೋಣ ಬೇಗ. ಬೇಕೂಫ ಮಗುನ್ ಪಕ್ಕಕ್ ಬಿಡ ಅಂದ್ರೆ ಪುನಃ ಗೊತ್ತಾಗ ವಿಚಾರಿಸ್ತಿದ್ಯಲ್ಲ, ಹತ್ತ ಬೇಗ. ಚಿನ್ನಪ್ಪ, ನೀ ಯಾವತ್ತಾದ್ರೂ ಲೇಟ್ ಆಗಿ ಬರ್ತೀಯೇನು ಅಂತ ನಾ ಕಾಯ್ತಾನೆ ಇದ್ದೀನಿ. ಕರೆಕ್ಟ್ ಟೈಮ್ಗೆ ಬರ್ತಾ ಇದ್ದಿ ಸ್ಯಾಂಪಲ್ ಗಾರು, ಒಂದ್ ದಿನ ಲೇಟ್ ಆಗಿ ಬರಬಾರ್ದ? ಇವತ್ತು ಅರಕ್ ಸ್ವಾಮಿಯಿಂದ ಲೇಟ್ ಆಗೋಗ್ತಿತ್ತು ಸರ್, ಮೇಕಪ್ ಮಾಡ್ಬಿಟ್ಟೆ. ಬಸ್ಸು ಏನು ತೊಂದರೆ ಕೊಡಲಿಲ್ಲ ತಾನೆ? ನನ್ ಬಸ್ಸು ಯಾವತ್ತೂ ಕೈ ಕೊಡಲ್ಲ ಸರ್. ನಾಳೆ ನಿಂಗೆ ಆಫು? ಹೌದು ಸರ್, ಆದ್ರೆ ಬೆಳಗ್ಗೆ ಬರ್ತಿದ್ದೇನೆ. ಯಾಕೆ? ಗಾಡಿ ಸ್ವಲ್ಪ ಚೆನ್ನಾಗಿ ತೊಳಸ್ಬೇಕು, ಹುಡುಗರ ಮೇಲೆ ಬಿಟ್ಬಿಟ್ರೆ ಬೇಜವಾಬ್ದಾರಿ, ಚೆನ್ನಾಗಿ ಕ್ಲೀನ್ ಮಾಡಲ್ಲ, ಅದ್ ನನಗೆ ಹಿಡಿಸಲ್ಲ ಸರ್.
ಗಾಡಿ ಸರಿ ಕ್ಲೀನ್ ಮಾಡ್ತು. ಗಾಡಿ ಸರಿ ಕ್ಲೀನ್ ಮಾಡ. ಮಗ ಬಂದ್ಬಿಟ್ಟ? ಮೊನ್ನೆ ಓದೋನ್ ಈಗ ಬಂದಲ್ಲ ಮಗ. ಏನ್ ಮಾಡೋದಕ್ಕಾಗ್ತಮ್ಮ, ನಿನ್ನೆ ಶಿವಮೊಗ್ಗದಲ್ಲಿ ಹಾಲ್ಟು, ಬೆಳಿಗ್ಗೆ ಹೊರಟಿದ್ದು. ಏನ್ ಮಾಡೋದು, ಡ್ರೈವರ್ ಕೆಲಸ ಅಂದ್ರೆ ಹಾಗೇನೆ. ಕೂತಿರ್ತೀನಿ ಮನೇಲಿ, ನನ್ ಜೀವ ಅಂಗೈನಲ್ಲಿ ಇರುತ್ತೆ. ಇದ್ಯಾಕವ್ವ, ನಿನ್ಗ್ಯಾಕ ಭಯ ಬಂತು? ಅಮ್ಮ, ನಮ್ಮ ಆರೋಗ್ಯ ಸಮಯ ಗೊತ್ತಲ್ಲ. ಯಾರು? ಅದೇ ಕಣಮ್ಮ, ಒಳ್ಳೆ ರೋಗದ ಹುಂಜ ಇದ್ದಾಗಿದ್ದಾನಲ್ಲ, ನಮ್ಮನೆಗೂ ಬರ್ತಿರ್ತಾನ ಆಗಾಗ. ಹ್ಮ್, ಏನಾಯ್ತು ಅವನಿಗೆ? ಅವನಿಗೇನಾಗತ್ತೆ ದಾಡಿ, ನಾವು ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಒಂದ್ ಮಗು ಅಡ್ಡ ಬಂದ್ಬಿಡ್ತು, ಅದನ್ನ ತಗೊಂಡೋಗಿ ಪಕ್ಕಕ್ಕೆ ಬಿಡು ಅಂದ್ರೆ ಅದನ್ನ ಎತ್ಕೊಂಡೋಗಿ ಇದ್ ನಿಮ್ಮ ಗುಣ, ಇದ್ ನಿಮ್ಮ ಗುಣ, ಇದ್ ನಿಮ್ಮ ಗುಣ ಅಂತ ಕೇಳ್ತಾ ಓಡಾಡ್ತಿದ್ದಾನೆ. ಈ ಕೇಳೋ ಗಲಾಟೆನಲ್ಲಿ ಮದುವೆ ಆಗ್ದಿರೋ ಒಂದು ಹುಡುಗಿ ಹತ್ರ ಹೋಗಿ ಕೇಳ್ಬಿಡೋದ ಹೀಗೆ? ಅಯ್ಯೋ, ಇನ್ನು ಎಳೆ ನಿಂಬೆ ಬಿಡ. ಸಾಕಪ್ಪ ಮುಂದೆ, ನನ್ ನಿದ್ದೆ ಮಾಡಿದ್ರೆ ಸಾಕಾಗಿದೆ. ಅಮ್ಮ, ನಾಳೆ ನಮ್ಗ ರಜಾ, ನಾನು ಹೇಳೋದು ಅಡುಗೆ ಮಾಡ್ತೀಯಾ? ಏನ್ ಮಾಡ್ಲಿ ಹೇಳ. ರಾಗಿ ಮುದ್ದೆ ಮಾಡಿ, ಉಪ್ಪೆಸರು ಖಾರ ಮಾಡಿ. ಇದ್ಯಾಕಮ್ಮ ಹಿಕ್ಕುತ್ತೆ? ಮಗ ಮಾಡ್ತೀನಿ. ಏನು ಅರಕ್ ಸ್ವಾಮಿ? ಸ್ವಾಮಿ, ನನ್ನ ಹೆಸರು ಅರಕ್ ಸ್ವಾಮಿ ಅಲ್ಲ, ಆರೋಗ್ಯ ಸ್ವಾಮಿ. ಆರೋಗ್ಯ ಸ್ವಾಮಿ? ನಾಳೆಗೆ ಎಲ್ಲ ಆಯ್ತಾ? ಆಯ್ತು ಸ್ವಾಮಿ, ಗಾಡಿಗೂ ಆಯ್ತು, ಬಾಡಿಗೂ ಆಯ್ತು. ಬಾಡಿಗೂ ಆಯ್ತು, ಗಾಡಿಗಾಯ್ತಾ? ಮೂರು ವಾರಕ್ಕಾದ್ರೂ ಒಂದ್ಸಲ ಸ್ನಾನ ಮಾಡ್ತೀಯಲ್ಲ ನೀನು. ಸರಿ ಅಲ್ಲ, ಅಲೋಯನ್ಸ್ ಅಂತ ಹೇಳ್ಬಿಟ್ಟು ತಿಂಗಳಿಗೆ 10,000 ತಗೊಂತೀಯಲ್ಲ ನೀನು, ಏನಪ್ಪ ನೀನು? ಸ್ವಾಮಿ, ಈ ಸತಿ ಕಲೆಕ್ಷನ್ನು ಚೆನ್ನಾಗಾಯ್ತು. ಕಲೆಕ್ಷನ್ ಎಲ್ಲ ಇದು ಅಲ್ಲ ಆನಂದ್ ಹೇಳ್ಬೇಕಾ? ಚೇ 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 ಆನಂದ್ ಹೇಳ್ಬೇಕಾ?
ಆ ಎರಡನೇ ಸೀಟ್ ಕೆಳಗೆ ಸರಿಯಾಗಿ ಗುಡ್ಸೋ. ಯಾರೋ ಒಳ್ಳೆ ಪರ್ಸಲ್ಲಿ ಸಣ್ಣ ಕಳ್ಳೆಕಾಯಿ ತಿನ್ಬಿಟ್ಟು ಬರೀ ಸಿಪ್ಪೆ ಮಾತ್ರ ಬಿಟ್ಟು ಹೋಗಿದ್ದಾರೆ. ಏ ಅರಕ್ ಸ್ವಾಮಿ, ಹೂ ತಗೊಳ, ಹತ್ಲಕ್ ಹೋಗಿ ತಗೋ. ಯಾವ ಹುಡುಗಿ ಇಲ್ ಬಾ. ಇಲ್ಲಿ ನಾನು ಕ್ಯಾಶಿಯರು, ಬಾ. ಆಹಾರ ತಂದಿದ್ದೀಯಾ? ನೋಡಿ ತಂದಿವ್ನಿ, ಹೆಂಗೈತ? ನೋಡ್ತಾ ಇವ್ನಿ ಕೊಂಚ ಕೈ ಬಿಸಿ ಶಾಖಕ್ಕೆ ಅರಳೋಯ್ತೈತೆ, ಇನ್ನು ಮೊಗ್ಗು. ಏ ತರ್ಲೆ, ಬೇಗ ವ್ಯಾಪಾರ ಮುಗಿಸು. ಆಯ್ತಣ್ಣ, ವ್ಯಾಪಾರ ಮಾಡ್ತಾ ಇವ್ನಿ. ಎಷ್ಟು ಕೊಡ್ಲೆ? ಇದ್ಕೊಡು ಇದ್ಕೊಡು ಇದ್ಕೊಡು, ಒಂದಿಷ್ಟು ಕೊಡು. ಕೊಡು ಕೊಡು. ಅಯ್ಯ ಅದನ್ನೇನು ಅಳತೆ ಆಗ್ತೀಯಾ? ಕೊಡು ಕೊಡು. ಸಾಕು 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 ಸಾಕು, ಬಿಡು ಬಿಡು. ಆಯ್ತು ಆಯ್ತು, ಒಂದು ಒಳ್ಳೆ ವ್ಯಾಪಾರ ಮಾಡ್ತೀನಿ ನೀನು. ಒಂದಿಷ್ಟು ಬಿಡುವು ಹಾಕು ಹಾಕು. ಹತ್ತು ಪೈಸಾ? ಹ್ಞೂ ಸರಿ ಹಾಕು ಹಾಕು. ಎಲ್ಲ ಸರಿ, ಏನಾಯ್ತು? ಹತ್ತು ಪೈಸಾ ಆಯ್ತಾ? ಏ ಅರಕ್ ಸ್ವಾಮಿ, ಬಂದ್ಬಿಟ್ಟ ಆಯ್ತು, ವ್ಯಾಪಾರ ಮಾಡ್ಬಿಟ್ಟೆ. ಒಂದ್ ರೂಪಾಯಿ ಆಗ್ತದೆ, ಎಪ್ಪತ್ ಪೈಸಾ ಅಲ್ಲ. ಹ್ಞೂ ಸರಿ ಸರಿ, ಇಡ್ಕೋ ಇಡ್ಕೋ. ತಗೋ ನೋಡು, ಚಿಲ್ಲರೆ ಕೊಡು. ಇಲ್ಲ ಸರಿ ಆಯ್ತು. ಕೊಡು ಬರಿ, ಒಂದಿಷ್ಟು ಕೊಡು. ನೋಡ್ದಾ ಕೊಡು ಕೊಡು. ಏ ಸ್ವಾಮಿ, ಹೂ ಬೇಗ ತಗೊಂಬ. ಆಯ್ತಣ್ಣ, ಹೂವಿನ ವ್ಯಾಪಾರ ಮಾಡಕ್ ಹೋದ್ರೆ ಒಂದು ಕಾಲ ಆಗೋಯ್ತು ಅಂತೀನಿ ಹೂವಿಗೆ. ಅಯ್ಯ ಅಯ್ಯ ಅಣ್ಣ, ಹೂವು ಗಾಡಿಲಿಂತ ಚಿಲ್ಲರೆ ಕೆಲಸ ಮಾಡಬಾರ್ದು ಸ್ವಾಮಿ. ಗಾಡಿ ಅಂದ್ರೆ ಏನ್ ಅನ್ಕೊಂಡಿದೀಯ? ಇದು ಒಂದು ಮನೆ, ಇಲ್ಲೂ ದೇವರಿದ್ದಾನೆ, ನ್ಯಾಯ ಧರ್ಮ ಎಲ್ಲ ಇದೆ. ಬಸ್ಸು ಊರು ತಲುಪೋವರೆಗೂ ಹತ್ತಾರು ಸಂಸಾರಗಳ ಜೀವ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ನಿಯತ್ತಾಗಿರ್ಬೇಕು ಅಲ್ಲ? ಸಾವುಕಾರ ಕರೀತಾರೆ ನಿಮ್ನ. ಬಂದೆ ಅಂತ ಹೇಳು. ಏನ್ರಿ ರೈಟ್ರೆ, ನಿನ್ನೆ ಕಲೆಕ್ಷನ್ ಯಾಕೆ ಎಂಟ್ರಿನೇ ಮಾಡಿಲ್ವಲ್ಲ? ಕೆಲಸ ಮಾಡೋದ್ರಲ್ಲಿ ಎಷ್ಟು ನಿಧಾನ ರೀ ನೀವು? ಆಫೀಸಿಗೆ ಬರೋದೇ ಎರಡು ಗಂಟೆ ತಡ, ಲೆಕ್ಕ ಬರೆಯೋದ್ರಲ್ಲಿ ದಿನಗಟ್ಟಲೆ ತಡ. ಆ ಚಿನ್ನಪ್ಪ ನೋಡ್ರಿ, ರಜಾ ದಿವಸದಲ್ಲಿ ಬಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಂದು ಗಂಟೆ ಒಳಗೆ ಎಲ್ಲ ಅಕೌಂಟ್ಸ್ ನನ್ನ ರೂಮಿಗೆ ತರಬೇಕು. ಏನಾಯ್ತು? ಸಣ್ಣ ಕಮಾಯಿಸ್ತಾರೆ, ಮಟ್ಟದೇನೋ ಮಾಡ್ತಾರೆ, ರಾತ್ರಿ ಡ್ಯೂಟಿನೂ ಮಾಡ್ತಾರೆ. ನಾವು ತಾನೇ ಇಲ್ಲಿ ರೀ ಗುಂಡಪ್ಪನವ್ರೆ, ನಮ್ ಚಿನ್ನಪ್ಪನ ವಿಚಾರದಲ್ಲಿ ಹಾಗೆ ಸಲೀಸ ಮಾತಾ ಬಿಡ್ರಿ. ಸುಮ್ಗಿರಿ, ನನಗೆಲ್ಲ ಗೊತ್ತಿದೆ. ನಿಮ್ಗೇನ್ರಿ ಗೊತ್ತು? ಅವನು ಬೇರೆ ಡ್ರೈವರ್ ತರ ಅಲ್ಲ, ಇನ್ನ ನಿಮ್ ಕಂಡಕ್ಟರ್ ಇದಾನಲ್ಲ ಆರೋಗ್ಯ ಸ್ವಾಮಿ, ಅವನು ಫಸ್ಟ್ ಕ್ಲಾಸ್ ಕದಿಮ, ಹಣ ಕದಿಯೋದ್ರಲ್ಲಿ. ಆದ್ರೆ ನಮ್ ಚಿನ್ನ ಬಾ ಚೆನ್ನಪ್ಪ, ನಿನ್ನ ನಾಲ್ಕು ವರ್ಷದ ಸರ್ವಿಸ್ನಲ್ಲಿ ನೀನು ಮಾಡಿರೋ ಕೆಲಸ, ನೀ ಬಸ್ ನೋಡ್ಕೊಳ್ಳೋ ರೀತಿ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ನಿನ್ನಂಥವನಿಗೆ ಇನ್ಸೆಂಟಿವ್ ತೋರಿಸ್ಬೇಕಾದ ನನ್ನ ಕರ್ತವ್ಯ. ಅದಕ್ಕೋಸ್ಕರವಾಗಿ ಈ ತಿಂಗಳಿಂದ ನಿನ್ನ ಸಂಬಳನ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ದೀನಿ. ತುಂಬಾ ಸಂತೋಷ ಸರ್, ಎಲ್ಲ ನಿಮ್ಮ ಅಭಿಮಾನ. ಅಲ್ಲ, ನಿನ್ನ ನಿಯತ್ತು. Thank you.
ಅಮ್ಮ ಅಮ್ಮ, ನನಗೆ 50 ರೂಪಾಯಿ ಜಾಸ್ತಿ ಸಿಗುತ್ತೆ. ನಿನ್ ಮಗ? ನನಗೆ ತಿಂಗಳಿಗೆ 50 ರೂಪಾಯಿ ಜಾಸ್ತಿ ಸಿಗುತ್ತೆ. ಹೌದಾ ಮಗ? ಹೋಗಮ್ಮ, ನಿನ್ ಕೈ ನೋಡು. ಈ ಕೈಯ ಬೆಳ್ತಿ ಇಷ್ಟು ದೊಡ್ಡವನ್ ಮಾಡೈತೆ ಗೊತ್ತಾಯ್ತಾ? ಅಮ್ಮ, ನಮ್ಮ ಮಾಲೀಕರಿಗೆ ಎಷ್ಟು ದೊಡ್ಡ ಗುಣ ಅಂತೀಯ? ದೊಡ್ಡ ಮಂತ್ರಿಗೆ ದೊಡ್ಡ ಗುಣಾನು ಇರೋ ಶಾನೇ ಅಪರೂಪ ನೋಡು. ಹೋಗಿ ಕೈ ಕಾಲು ತೊಳ್ಕೊಂಡು ದೇವ್ರ ಗಂಧದ ಕಡ್ಡಿ ಹಚ್ಬಿಟ್ಟ ಬಿಸ್ ಬಿಸಿ ಇಟ್ಟು ನಾವಂತೆ. ಆಯ್ತು ಬಂದೆ. ಸಾರಕ್ಕಮ್ಮ, ಅಮ್ಮ ಈ ಸಲ ನಾನು ಬೆಂಗಳೂರಿಗೂ ಶಿವಮೊಗ್ಗಕ್ಕೂ ಹೋದಾಗ ನಿನಗೊಂದು ಒಳ್ಳೆ ಕಂಬಳಿ ತಂದು ಕೊಡ್ತೀನಮ್ಮ. ಇದ್ಯಾಕಮ್ಮ ಕಣ್ಣಲ್ಲಿ ನೀರು? ನಿಮ್ಮಪ್ಪ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಅನ್ಕೊಂಡೆ. ಅವ್ರಿಗೂ ರಾಗಿ ಮುದ್ದೆ ಉಪ್ಪೆಸರು ಅಂದ್ರೆ ತುಂಬಾ ಪ್ರೀತಿ. ನಂಗೆ ಅಪ್ಪನ್ ನೋಡಿದ ನೆನಪೇ ಇಲ್ಲಮ್ಮ. ಅನ್ಯಾಯವಾಗಿ ಅವ್ರು ಹೋಗದೆ ಇದ್ದಿದ್ರೆ ಇವತ್ ನಿಮ್ ಜೊತೆ ಕೂತ್ಕೊಂಡು ಉಂತಿದ್ರು ಮಗ. ಅನ್ಯಾಯವಾಗಿ ಹೋಗದೆ ಇದ್ದಿದ್ರೆ ಅಮ್ಮ ಎಷ್ಟೋ ಸಲ ಇದನ್ನೇ ಹೇಳಿದ್ದೀಯ. ಮಾವನು ಹಾಗೆ ಹೇಳ್ತಾ ಇದ್ರು. ಯಾರ್ಯಾರು ಏನೇನೋ ಹೇಳ್ತಾರೆ, ಆದದ್ದೇನು ಅಂತ ನಿಜ ಹೇಳಮ್ಮ. ಅಪ್ಪ ಹ್ಯಾಕ್ ಹೋದ್ರು ನೀನ್ ಹೇಳದಿಲ್ಲಲ್ಲ. ಅಮ್ಮ ಮಗನಾಗೆ ಅಪ್ಪ ಹ್ಯಾಕ್ ಸತ್ತ ಅಂತ ತಿಳ್ಕೊಳ್ಳೋದು ಬೇಡಮ್ಮ. ಏನ್ ಸುಖ ಮಗ, ಎಂದೋ ನಡೆದಿದ್ದೀನಿ, ಇವತ್ತು ಸರಿ ಮಾಡೋರು ಯಾರು? ಯಾವತ್ತೋ ನಡೆದಿರ್ಬೋದು, ಆದ್ರೆ ನನಗೆ ತಿಳಿಲೇಬೇಕು. ಎಲ್ಲ ಹೇಳ್ತೀನಿ. ನಿಮ್ಮಪ್ಪ ಇದ್ದದ್ದು ಮಲ್ಲೇನಳ್ಳಿಯಲ್ಲಿ ಮಗ. ನೀ ಹುಟ್ಟಿತ್ತು ಅಲ್ಲೇ. ನಿಮ್ಮಪ್ಪಂಗ ಇದ್ದದ್ದು ಎಲ್ಲದೇ ಎಕರೆ ಜಮೀನು. ಅದ್ರಾಗೆ ನಾವು ಸುಖವಾಗಿದ್ವಿ. ನಮ್ಮೂರ್ ಪಟೇಲ್ರು ನಿಂಗೆ ಗೌಡ್ರು ಅಂತ ದೇವ್ರಂತ ಮನ್ಸ ಅಷ್ಟ ಹಣ ಇದ್ರುನುವೆ ನಮ್ಮಂತ ಬಡ ಅನ್ಕಂಡ್ರೆ ತುಂಬಾ ಪ್ರೀತಿ. ಪಟೇಲ್ರಿರೋ ಗಂಡ ನಮ್ಮಳು ಹಸ್ನಾಗಿತ್ತು. ಆಮೇಲೆ ಅವ್ರು ಹೋದ್ಮ್ಯಾಕೆ ಅವ್ರ ಆಸ್ತಿ ಎಲ್ಲ ಗಂಡ್ ಮಕ್ಳ ಕೈನಾಗ ಬಂತು. ಮಾದೇಗೌಡ್ರು ನಂಜೇಗೌಡ್ರು ಅಂತ ಇಬ್ಬರು ಗಂಡ್ ಮಕ್ಳು ಅವ್ರಿಗೆ. ಮೊದ್ರು ಕಡಿದ್ರೆ ಬೆಣ್ಣೆ ಬರಾಕ್ ಬದ್ಲು ಕಿಸ ಬಂದಾಕ್ ಬಂದವರು. ಚಿಕನ್ ಅಲ್ಲೇ ಕೆಟ್ಟ ಸಮಸ್ಯೆ ಬಿದ್ದು ಉಂಡ್ರಾಗೋಗಿದ್ರು. ಆಗ ನಿಂಗೆ 2 ವರ್ಷ ನಿಮ್ ಕಂಕಲ್ ಎತ್ಕೊಂಡು ನಿಮ್ಮಪ್ಪನ ಜಮೀನ್ ತಾವ್ ಹೋಗಿ ಊಟ ಕೊಡ್ತಿದ್ದೆ. ನಿಂಗೆ ಒಸಿ ನಿಂಚ್ಕೊಳಕ್ ಏನಾರ ಕೊಡು. ಇವ್ರು ಅವನ ನಿನ್ ಕಾಯಕ್ಕೆ ಇವನ್ ಊಟ ಆಯ್ತಾ? ಇರು ಒಸಿ ಮುದ್ದೆ ತಿನ್ನಿಸ್ತೀನಿ, ಆಸೆ ಆಗೈತೆ. ಈ ಕಾರ ತಿಂದ್ರೆ ಮಗು ಉಳಿತದ. ಅದಾದ್ಮೇಲೆ ನಿನ್ ಜೊತೆಗೆ ಕುಂಕೊಂಡು ಉಂಟ ಅಂತ ತುಮ್ಕಿರಿ. ಹೌದಲ್ಲ ಪಟ್ಟಿಂಗ, ದೊಡ್ಡವನಾದ್ಮೇಲೆ ಅಪ್ಪನ ನಿಲ್ಲಿಸ್ಬೇಕಣ್ಣ. Thank you.
ನಂಜೇಗೌಡರು ದೊಡ್ಡವ್ರು ಇಲ್ಲಿ ಗಂಟ ಪಾದ ಬೆಳೆಸ್ಬಿಟ್ರಲ್ಲ. ರಾಮಪ್ಪ ಮನೇಲಿ ಅವನ ಇಲ್ಲ, ಹೊಲ್ದಾಗ ಅವ್ರೆ ನೋಡ್ಬೇಕಾಗಿತ್ತ. ಇಲ್ಲ ಅವಂತಾವೇನು ನಂಗೆ ಕೆಲಸ ಇಲ್ಲ. ನಿಂಗೆ ನಿಂತಾಕೆ ಬಂದೆ. ನಾಯನ ಮಗನ ಆ ಧರ್ಮಾರ್ ಅಂತ ನಿಂಗೆ ಹೇಗೋಣ ಮಗನಾಗಿದ್ದಕ್ಕೆ ಇವತ್ತು ಜೀ ಸಮೇತ ಬಿಡ್ತಾ ಇದ್ದೀನಿ. ಸಿಗ ತೋರಣ ಕಟ್ಬಿಟ್ಟಿದ್ದೆ. ಒಳ್ಳೆ ಕೆಲಸನೆ ಮಾಡಿದ್ರು ಅಮ್ಮ. ಆಗೆಲ್ಲ ನಂಜೇಗೌಡ ನಮ್ಮ ಮನೆ ಕಡೆ ತಲೆ ಇಟ್ಟು ಮಲಗಲಿಲ್ಲ ಅಲ್ಲ. ಹಾಗಾಗ್ಲಿಲ್ಲ ಮಗ, ನಾಗರಾವ್ನ ಒಡೆದು ಬಿಟ್ಟಂಗಾತು. ಅದಾದೆರಡು ದಿನಕ್ಕೇನೆ, ಎರಡೇ ದಿನಕ್ಕೆ ಮೇಲೆ ಮುಯಿ ತೀರಿಸ್ಕೊಂಡೇ ಬಿಟ್ಟ ನಂಜೇಗೌಡ. ಆ ಪಾಪಿನ ಜನ ಸಂಖ್ಯೆ ಬಿಟ್ರಲ್ಲಮ್ಮ. ನಮ್ ತಾವಿದ್ದದ್ದು ಬರೀ ನ್ಯಾಯ. ಅವನ್ ತಾವು ಹಣ ಇತ್ತು, ಅಧಿಕಾರ ಇತ್ತು, ಪೊಲೀಸ್ ಬಂದು ನಂಜೇಗೌಡನ್ ಸ್ಟೇಷನ್ಗೆ ಕರ್ಕೊಂಡೇನೋ ಹೋದ್ರು. ಆದ್ರೆ ಮಾದೇಗೌಡ ಬುಡಿಸ್ಕೊಂಬಂದ್ಬಿಟ್ಟ. ಸಾಕ್ಷಿ ಏನು ಸರಿಯಾಗಿಲ್ಲ ಅಂತ ಪುಟ್ ಪುಟ್ ರಸ್ತೆ ಪಾಪಿ ನನ್ನ ಕೈಗೆ ಸಿಕ್ಕ್ರೆ ಮಾಡಿದ್ರ ಕೈಗೆ ಸಾವುಕಾರ ಸಿಕ್ತಾರ ಮಗ. ಇದನ್ನ ತಿನ್ನಿ, ನಾ ನಿಮ್ಗೆ ಆಪು, ನಾ ಅರ್ಜೆಂಟ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು. ಏ ಬೇಕು ತಿನ್ನೋದು. ಹೇಳ ಹೇಳ. ಏ ರಾಮ, ಏ ಗಣಪ, ಎಲ್ಲಿ ಸತ್ತಿದ್ದಾವಪ್ಪ ಈ ಮಕ್ಕಳು? ಹಾಳಾದವು. ಟೇಬಲ್ ಮೇಲೆ ವಿಪರೀತ ನೊಣ ಇದೆ ಮಾರೆ. ಕೃಪರ ಎಣ್ಣ ಈ ಸಿನಿಮಾನು ಬಹು ಚೆನ್ನಾಗಿರೋಂಗೈತೆ, ಡಾನ್ಸ್ ಕಿನ್ಸ್ ಇರೋಂಗೈತೆ. ಓ ನಾಲ್ಕು ಸೋ ಯಾವ ಸೋ ಹೋಗ್ಲಿ. ರಾತ್ರಿ ಸೋಗ್ ಹೋದ್ರೆ ನಮ್ ಬಿಡಿ ಸಾಕಪ್ಪ ಇರ್ತಾನೆ, ನೋಡ್ಬಿಡ್ಬೋದು. ಏ ಸ್ವಾಮಿ, ಎರಡು ಮಸಾಲೆ ಪಾರ್ಸಲ್ ಬೆಣ್ಣೆ ಮಸಾಲೆ. ಎರಡು ಬೆಣ್ಣೆ ಮಸಾಲೆ ಪಾರ್ಸಲ್. ಯಾರಿಗ ಮಸಾಲ ದೋಸೆ? ಗ್ಯಾರೇಜ್ ಮರಿಗೆ. ಮರಿಯಿಂದ ಗುಂಡಪ್ಪ 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 ಮುಂಡಪ್ಪ. ಹೋಗಲೋ ಹೋಗಲೋ, ನಾಲ್ಕು ತಿಂಗಳು ಕೊಡೋದು ಬಾಕಿ ಇದೆ ಇಲ್ಲಿ. ಬಂದ್ಬಿಟ್ಟ ಮುಸ್ಲಿಂ ಮೇಲೆ ಗುತ್ತೆ ನೋಡು. ಹೋಗು. ಹ್ಞೂ ಹ್ಞೂ ನೋಡೋದು ನೋಡು. ಒಳ್ಳೆ ಬಂದ್ಬಿಟ್ಟ ಇಲ್ಲಿ ಧರ್ಮ ಛತ್ರ ಇದು.
ಕಂಡಕ್ಟ್ರೆ, ಇವತ್ತು ಉದ್ದಿನ ಹೊಟ್ಟೆ ಸಾಂಬಾರು ಹೇಗುಂಟು ಮಾರಾಯ್ದೆ? ಭಟ್ರೆ, ನೀವು ಹೋಟೆಲ್ ಮುಚ್ಚಿಬಿಡಿ. ಅದ್ಯಾಕೆ ನಿನ್ಗೆ ನನ್ನ ಮೇಲೆ ಹೊಟ್ಟೆಗೆಚ್ಚು? ಈ ಬೆಳಗಿನ ಹೊತ್ತು ಕೆಟ್ಟ ಮಾತಾಡ್ತಾ ಇದೆಯಲ್ಲ ಮಹಾರಾಯ. ರಾಮ 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 ರಾಮ. ನಿಮ್ ಒಳ್ಳೇದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಹೋಟೆಲ್ ಮುಚ್ಚಿಬಿಡಿ. ಎಂತದ ಮಹಾರಾಯ, ನಾನು ಹೋಟೆಲ್ ಮುಚ್ಚುದಾ? ಹೌದು. ಹೋಟೆಲ್ ಮುಚ್ಚಿ ನಾನು ಎಲ್ಲಿ ಹೋಗುದು? ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಟಿಕೊಳ್ಳುದಾ? ನಿಮಗೆ ಕನ್ನಡ ಚೆನ್ನಾಗಿ ಅರ್ಥ ಆಗೋದಿಲ್ಲ ನೋಡಿ. ಸಾಹೇಬ್ರು ಬರ್ತಾ ಇದ್ದಾರೆ, ಅವ್ರಿಗೆ ಬರೋಷ್ಟು ಚೆನ್ನಾಗಿ ನಿಮ್ಗೆ ಬಂದಿದ್ರೆ ನಾ ಹೇಳ್ತಿರೋ ನಿಮ್ಗೆ ಅರ್ಥವಾಗಿರೋದು. ಸಲಾಂ ಮುಸ್ತಾಫಾ ಸಾಹೇಬ್. ಓ ಸಾಹೇಬ್ರು, ಬನ್ನಿ ಬನ್ನಿ. ಸುಪ್ರಭಾತ ಭಟ್ರೆ, ಕ್ಷೇಮವಾಗಿದ್ದೀರಾ? ಉಂಟು ಉಂಟು, ಕ್ಷೇಮ ಉಂಟು ಸಾಹೇಬ್ರೆ. ಮಾಣಿ, ಏ ಮಾಣಿ, ನಮ್ಮ ಲಕ್ಸುರಿ ಡ್ರೈವರ್ ಸಾಹೇಬ್ರಿಗೆ ಎರಡು ಬಿಸಿ ಬಿಸಿ ಬೋಂಡಾ ಸಾಂಬಾರ್ ತಂದ್ಕೊಡು. ಬೇಡ ಭಟ್ರೆ, ನನಗೆ ಕಾಳು ಪ್ರವೃತ್ತಿ ಸರಿಯಾಗಿಲ್ಲ. ನಿಜವಾಗ ಒಂದು ಇಡ್ಲಿ ಕೊಟ್ಬಿಡಿ. ನಮ್ಮ ಸ್ನೇಹಿತರಿಗೆ ಒಳ್ಳೆ ಡಬಲ್ ಬೆಣ್ಣೆ ಮಸಾಲೆ ಹಾಕಿ. ಹಾ ಬೇಡಿ ಬೇಡಿ, ವಡೆ ಬೋಂಡಾ ಸಾಂಬಾರ್. ಆಯ್ತು ಆಯ್ತು ಆಯ್ತು, ಬನ್ನಿ ಸಾಹೇಬ್ರೆ, ಕೂತ್ಕೊಳ್ಳಿ. ಏ ಮಾಣಿ ಮಾಣಿ. ಕ್ಯಾ ಮುಸ್ತಾಫಾ ಸಾಹೇಬ್, ಆಪ್ಕಿ ತಬಿಯತ್ ಅಚ್ಚಾ ನಹೀ? ಕ್ಯಾ ಕಚಡಾ ಕಿಚಡಾ ಕಾಯಾ ಹೈ ತುಮೇ ಕಲ್? ಕ್ಯಾ ತುಮಾರಾ ಹೊಟ್ಟೆ ಗುರ್ಗುರ್ ಹೈ? ಅಪ್ಪ ಅರ್ಗಸಾಮಿ, ನನ್ನ ಹಾಗೆ ಶುದ್ಧ ಕನ್ನಡ ಮಾತಾಡು, ನಿನ್ ಹಾಗೆ ಕಚಡಾ ಉರ್ದು ಮಾತಾಡ್ಬೇಡ. ಸರಿಯಾಗಿ ಹೇಳಿದ್ರು ಸಾಹೇಬ್ರು. ಸಾಹೇಬ್ರೇ ತಿಂಡಿ ನೋಡಿ. ಸಾಹೇಬ್ರೆ ಈ ಆರೋಗ್ಯ ಸ್ವಾಮಿ ಮಂಡೆಗೆಂಡೆ ಸರಿಯಾಗಿದೆ ನೋಡಿ, ಶುದ್ಧವಾದ ಕನ್ನಡ ಕೂಡ ಮಾತಾಡೋಕೆ ಬರೋದಿಲ್ಲಲ್ರಿ. ಯಾಕೆ ಭಟ್ರೆ, ಏನಂದ? ಅಲ್ಲ ರೀ, ಹೋಟೆಲ್ ಮುಚ್ಚಬೇಕಂತಾನಲ್ಲ, ನಾನು ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಳ್ಳುದಾ? ಯಾಕಪ್ಪ ಆರೋಗ್ಯ ಸ್ವಾಮಿ, ಭಟ್ರು ಹೋಟ್ಲ್ ಇರೋದ್ರಿಂದೇನೆ ನಮ್ಗೆ ಶುಚಿಯಾಗಿ ರುಚಿಯಾಗಿ ತಿಂಡಿ ಕಾಫಿ ಸಿಗ್ತಾ ಇದೆ. ಇನ್ನಿದನ್ನು ಮುಚ್ಚಿಸ್ಬಿಟ್ಟು ರಸ್ತೆ ಪಕ್ಕದ ಕಾಫಿ ಕುಡಿಯಬೇಕು ಅಂತ ಇದೆಯೇನು? ಮೊದಲೇ ಆರೋಗ್ಯವಿಲ್ಲದ ಆರೋಗ್ಯ ಸ್ವಾಮಿ ನೀನು, ಇನ್ ಕುರುಕ್ ತಿಂಡಿ ತಿಂದು ರೋಗ ಸ್ವಾಮಿನೇ ಆಗ. ಸರಿಯಾಗಿ ಹೇಳಿದ್ರು ಸಾಹೇಬ್ರು. ಇಲ್ಲ ಸಾಹೇಬ್ರೆ, ಈ ಭಟ್ರಿಗೆ ಕನ್ನಡ ಅರ್ಥವಾಗೋದಿಲ್ಲ. ನಾನು ಹೇಳಿದ್ದು ಇಲ್ಲಿ ಹೋಟ್ಲ್ ಮುಚ್ಚಿಬಿಡಿ ಅಂತಂದ್ರೆ ಬೇರೆ ಕಡೆ ತೆಗೀರಿ ಅಂತ, ನ್ಯಾಷನಲ್ ಹೈವೇನಲ್ಲಿ ಹೋಟ್ಲ್ ತೆಗೀರಿ ಅಂತಂದೆ ಅಷ್ಟೇ. ಅದೆಂತದ್ದು ಮಾರಾಯ ಅದು? ನ್ಯಾಷನಲ್ ಹೈವೇ ಹಂಗಂದ್ರೆ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳೋ ಪೆದ್ದ ಇಂಗ್ಲಿಷ್ ಭಾಷೆನೂ ಕುಲಿಗೇಸಬೇಡ. ಓ ಅಲ್ಲಿ ಈ ಬಿಡಾರ ಕಿತ್ಕೊಂಡು ಅಲ್ಲಿಗೆ ಹೋಗಿ ಎಂತ ಮಾಡೋದು ಮಾರಾಯ? ಹೈವೇನಲ್ಲಿ ಹೋಟ್ಲಿಡಿ, ದಿನಕ್ಕೆ 100 ಲಕ್ಷುರಿ ಬಸ್ಸು 500 ಲಾರಿ ನಿಲ್ಲಿಸ್ತೀನಿ. ಆದ್ರೆ ಡ್ರೈವರ್ನ ಕಂಡಕ್ಟರ್ನ ಒತ್ತಿ ನೋಡ್ಕೊಂಬಿಡಿ, ದಿನಕ್ಕೆ 1000 ರೂಪಾಯಿ ವ್ಯಾಪಾರ ಆಯ್ತದೆ. 1000 ರೂಪಾಯ? ಅಬ್ಬ ಭಟ್ರೆ, ಇವನ ಮಾತು ನಂಬಿ ನೀವು ಬಾಯಿ ಬಿಟ್ಕೊಂಡು ಕೂಡ್ಬೇಡ್ರಿ, ಇಲ್ಲಿ ನೊಣ ಜಾಸ್ತಿ ಉಂಟು. ಹೌದು ಸಾಹೇಬ್ರೆ, ನನಗೊಂದು ಆಲೋಚನೆ ಹೊಳಿತಾ ಇದೆಯಲ್ಲ, ನಮ್ಮ ಆರೋಗ್ಯ ಸ್ವಾಮಿ ಹೇಳಿದ ಹಾಗೆ ನಾನು ಯಾಕೆ ಮಾಡಬಾರ್ದು ಅಂತ. ಇವನ್ ನಿಮಗೆ ಗಾಳ ಹಾಕ್ತಾ ಇರೋದು ಬಿಟ್ಟಿ ತಿಂಡಿ ಕಾಫಿಗೋಸ್ಕರ. ಇವನ್ ಮಾತು ಕೇಳಿ ಚಿನ್ನಪ್ಪ ಇಲ್ಲಿ ಬಸ್ ನಿಲ್ಸೋದುಂಟ, ಬೇರೆ ಡ್ರೈವರ್ಗಳು ಬಸ್ ನಿಲ್ಸೋದುಂಟ. ಅಗೋ ಚಿನ್ನಪ್ಪ ಇಲ್ಲೇ ಬಂದ, ನಿನಗೆ 100 ವರ್ಷ ಆಯಸ್ಸು, ಬಾ ಇಲ್ಲೇ ಕೂಡು ಬಾ. ನಾ ಬರ್ತೀನಣ್ಣ. ಒಳ್ಳೆ ತಮ್ಮ. ಇದೇನ್ ಸಮ, ನಾನು ಬಂದಿದ್ದೆ ಹೊರಟು ಬಿಟ್ಟೆ. ಗಾಡಿ ತೋರಿಸ್ಬೇಕು ನಾವು. ಆಯ್ತಾಯ್ತು ಅಣ್ಣ, ಕೂತ್ಕೊ ಕೂತ್ಕೊ, ನಾನು ಇಲ್ಲಿ ಕೂತ್ಕೋತೀನಿ. ನಿನ್ಗೇನ್ ತಿಂಡಿ ಹೇಳಿ ಚಿನ್ನಪ್ಪ? ನನಗೇನು ಬೇಡ ಮುಸ್ತಫಾಜಿ, ನಂದಾಗಿದೆ. ಅರಸ್ವಾಮಿ ನಿಂದು? ನಾನು ನಾಷ್ಟ ಮಾಡಿದಣ್ಣ. ಇವನ್ ನಾಷ್ಟ ಮಾಡ್ದ, ಭಟ್ರಿಗೆ ನಾಷ್ಟ ಮಾಡ್ಕೊಳ್ಳೋ ದಾರಿನೂ ತೋರಿಸ್ತಿದ್ದ. ಅದೇನಪ್ಪ ಅದು? ಒಂದು ಹೊಸ ಐಡಿಯಾ ಕೊಡ್ತಿದ್ನಣ್ಣ. ಓಹೋ, ನಿನಗೂ ಹೊಸ ಐಡಿಯಾ ಬರುತ್ತಾ? ಈಗ ನಿನ್ಗೊಂದು ಹೊಸ ಐಡಿಯಾ ಕೊಡ್ತೀನಿ. ಇವತ್ತು ಊರಿಗೆ ಹೋಗ್ಬೇಕು. ಊರಿಗೆ ಅಣ್ಣ? ಇವತ್ತು 14 ಅಲ್ವಾ, ನಮ್ಗೆ ಇವತ್ತು ಆಫ್ ಅಲ್ವಾ? ಆಫ್? ಆ ದರಿದ್ರದವನ್ ಮುನ್ಸಾಮಿ ರಜಾ ತಗೊಂಡು ಹೋಗ್ಬಿಟ್ಟಿದ್ದಾನೆ, ಹಾಳಾದವನು. ನಮ್ ಗಾಡಿನ ಹೋಗ್ಬೇಕು, ನೈಟ್ ಜರ್ನಿಗೆಲ್ಲ ರೆಡಿ ಮಾಡ್ಕೋ. ನೈಟ್ ಜರ್ನಿ ಹಂಗಾರೆ ನೈಟ್ ಸಾ. ಗೋವಿಂದ ಗೋವಿಂದ. ಮಾಣಿ, ನಮ್ಮ ಆರೋಗ್ಯ ಸ್ವಾಮಿಗೆ ಮಂಡೆ ಬಿಸಿ ಆಗಿದೆ, ಬಿಸಿ ಬಿಸಿ ಒಂದೊಟ್ಟ ಕಾಫಿ ತಂದ್ಕೊಡು, ಹಾಗೆ ಅವ್ರಿಗೆ ಒಂದು ತಂದ್ಕೊಡು. ನೈಟ್ ಸಾ ಡ್ರೀಮ್ ಗರ್ಲ್. ಅಯ್ಯೋ, ನೈಟ್ ಜರ್ನಿ. ಮಗ ಟೀ ತಗೋ. ಇದೆಲ್ಲ ಯಾಕಮ್ಮ,
ಮೈಗೆ ಹುಷಾರಿಲ್ಲ ಅಂತಿದ್ದೆ, ಮಲಕೋ ಬರ್ದಿತ್ತ? ಇರ್ಲಿ ತಗೋ ಮಗ. ಮಗ ರಾತ್ರಿ ಹೊತ್ನಾಗ ಬಸ್ಬಿಡೋದು ತುಂಬಾ ಹುಷಾರಾಗಿರ್ಬೇಕು ಮಗ. ಅದೆಲ್ಲ ನನ್ಗೆ ಗೊತ್ತಿಲ್ವೇನಮ್ಮ, ರಾತ್ರಿ ಹೊತ್ತು 106 ಬಸ್ ಓಡಾಡಲ್ವೇ? ಓಡಾಡ್ತವೆ, ಹಂಗೇನೆ ಎತ್ತುಗಳು ಒದ್ದಾಡ್ತಿರ್ತದೆ. ಅಮ್ಮ ನಿನಗೆ ಭಯ ಯಾವಾಗ ಹೋಗುತ್ತೋ ನಂಗೆ ಗೊತ್ತಿಲ್ಲ. ನಾನಿವತ್ತು ನೈಟ್ ಡ್ಯೂಟಿಗೆ ಹೋಗ್ತಿರ್ಲಿಲ್ಲ ನಿನ್ ಬಿಟ್ಬಿಟ್ಟು. ಆ ದರಿದ್ರದವನು ಡ್ರೈವರ್ ಮುನ್ಸಾಮಿ ಚಕ್ಕರ್ ಕೊಟ್ಬಿಟ್ಟ, ಅವ್ನು ಯಾವಾಗ್ಲೂ ಹೀಗೆ ಮಾಡ್ತಾನಮ್ಮ. ಒಂದ್ ಸಾರಿ ಬುದ್ಧಿ ಕಲಿಸ್ತೀನಿ ನೋಡೋ, ಆಸ್ಪತ್ರೆಯಲ್ಲಿ ನೆನೆಸ್ಕೋಬೇಕು ಅವನ್ನ. ಮಗ ಯಾರಿಗೂ ಕೆಡಕ್ ಮಾಡ್ಬೇಡ ಅಂತ ಯೋಚನೆನೂ ಮಾಡಬಾರ್ದು, ಅದರಿಂದ ಯಾರಿಗೂ ಒಳ್ಳೇದಲ್ಲ. ಈ ಮಾತನ್ನ ಯಾವಾಗ್ಲೂ ನೆಪ್ಪಿಟ್ಕೋ ಮಗ. ಓ ಹೊತ್ತಾಯ್ತಮ್ಮ ನಂಗೆ, ನಾನು ಬರೋ ಅಷ್ಟರಲ್ಲಿ ಹುಷಾರಾಗಿರ್ಬೇಕು. ಪೂರ್ತಿ ಡಾಕ್ಟರ್ ಹತ್ರ ಔಷಧಿ ತಗೋ, ನಾನು ಹೇಳ್ಬಿಟ್ಟು ಹೋಗ್ತೀನಿ. ಬರ್ಲೇನಮ್ಮ? ಹಂಗೆ ಆಗ್ಲಿ ಮಗ, ಹೋಗ್ಬಿಟ್ಟು. ಹದಿನಾರು ನೀವು ನಮ್ಮ ಹೊಸಕೇರ ಸುಬ್ರಹ್ಮಣ್ಯ ತಮ್ಮ ಅಲ್ವೆ? ಹಾ, 28 29. ನಿಮ್ಮನ್ನ ಕೇಳಿದ್ದು, ಬನ್ನಿ ಬನ್ನಿ ಇಲ್ಲೇ ಬನ್ನಿ. ಅದೇ ಅದೇ ಮಗು ಮಲ್ಲೆ ನಿಮ್ಮನ್ನ ನೋಡಿ ಬನ್ನಿ. ಇಲ್ಲ ಬನ್ನಿ ಕಂಡಕ್ಟ್ರ. ಕಂಡಕ್ಟ್ರ, ನಮ್ ಬಸ್ ಇದೇನ? ಹೆಂಗ್ ಕಾಣುತ್ತೆ ಹೇಳು. ಅಲ್ಲ, ನಮ್ ಬಸ್ ಇದೇನ ಅಂದೆ. ಟಿಕೆಟ್ ಅಲ್ಲಿ ಟಿಕೆಟ್ ಟಿಕೆಟ್. ಬಸ್ ಟಿಕೆಟ್ ಕೊಡು ಅಂದ್ರೆ ಲಾಟ್ರಿ ಟಿಕೆಟ್ ಕೊಡ್ತಾ ಇದೀಯಾ? ಬಸ್ ಟಿಕೆಟ್, ಬಸ್ ಟಿಕೆಟ್. ಆಮೇಲೆ ಆಮೇಲೆ ಇಟ್ಕೊಳ್ಳಿ ಇಟ್ಕೊಳ್ಳಿ. ಬಸ್ ಟಿಕೆಟ್ ಟಿಕೆಟ್ ಕೊಡು. ಹಾ ಸರಿ ಹೋಗು. 18 18 18 ಹೋಗು. ಲಾಟ್ರಿ ಟಿಕೆಟ್, ಲಾಟ್ರಿ ಟಿಕೆಟಾ? ಹಾ ರೈಟ್. ಪೈಸೆ ಯಾವುದು? ಅದೇ ಸಕಲೇಶ್ಪುರದ್ದು ಕಲೆಕ್ಷನ್ ಸರ್. ಅದು ಅಪ್ಪ, ನಮ್ಮ ಚಿನ್ನಪ್ಪನಾಗಿ ಟೈಮ್ ಕೀಪ್ ಅಪ್ ಮಾಡೋ ಡ್ರೈವರ್ ಇನ್ನಪ್ಪ ಇಲ್ಲಪ್ಪ. ಅದೇನೋ ಹೇಳ್ತಿದ್ರಲ್ಲ 125 ರೂಪಾಯಿ 21 ಪೈಸೆ ಹಾಗೆ. ಅದೇ ಸರ್, ಆನಂದ್ ಇನ್ನೊಂದು ಕ್ಲಾರ್ಕ್ ಅದು ಮಾಡಿಬಿಟ್ಟಿದ್ನಲ್ಲ, ನಾನು ಇದು ಮಾಡಿ ಅಡ್ಜಸ್ಟ್ ಮಾಡಿ. ರೇ ಸುಮ್ಮನೆ ರೀ, ಬಾಯಿ ಬಂದಿದ್ದು ಮಾತಾಡ್ತೀವಿ. ಒಳ್ಳೆ ತಲೆ ನಾವು ತರ್ತೀರಪ್ಪ ನೀವು. ಆಯ್ತು ಬಾಬಾ. ನಮಸ್ಕಾರ. ಹೇಗಿತ್ತು ಟ್ರಿಪ್ಪು? ಟ್ರಿಪ್ ಎಲ್ಲ ಚೆನ್ನಾಗಿತ್ತು ಸರ್. ಆದರೆ ಏನಾದ್ರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು. ನಾನು ಹೊರಡ್ಬೇಕಾದ್ರೆ ನಮ್ಮಮ್ಮನ ಮೈ ಚೆನ್ನಾಗಿರಲಿಲ್ಲ. ಹಾಗೇನು ಹೊರಡುವಾಗ ತಿಳಿಸ್ಲೇ ಇಲ್ವ ನನಗೆ? ಪಾಪ, ಹೋಗಪ್ಪ ಮೊದಲು ಮನೆಗೆ ಹೋಗು, ಹೋಗಪ್ಪ. ಅಮ್ಮ
ಡಾಕ್ಟ್ರೆ ಡಾಕ್ಟ್ರೆ ಕುತ್ಕೊಳ್ಳಪ್ಪ. ಇಲ್ಲ ಡಾಕ್ಟ್ರೆ, ನಮ್ಮಮ್ಮ ಕರ್ಕೊಂಡು ಬಂದಿದ್ಯಾ? ಇಲ್ಲ ಡಾಕ್ಟ್ರೆ, ಬರೋ ಸ್ಥಿತಿಲಿಲ್ಲ, ಮಾತಾಡ್ತಾನೆ ಇಲ್ಲ. ಬನ್ನಿ ಡಾಕ್ಟ್ರೆ. ಡಾಕ್ಟ್ರೆ ಸಾರಿ ಚಿನ್ನಪ್ಪ. ಡಾಕ್ಟ್ರೆ ಬಹಳ ಸಂತೋಷ ಸಾಹುಕಾರ್ರೆ, ನಿಮ್ಮ ಮಗನ ಮದುವೆ ಮಾಡ್ತಾ ಇರೋದು. ಹಾಗಾದ್ರೆ ನಮ್ಗೊಂದು ಭರ್ಜರಿ ಊಟ ಕಾದಿದೆ. ಅನ್ನಕ್ಕಾಗತ್ತೆ ಮೂಡಿಗೆರೆ ಸಾಹುಕಾರ ಸಂಬಂಧ. ನಾಳೆ ಬೆಳಿಗ್ಗೆನೆ ನಾವೆಲ್ಲ ಮೂಡಿಗೆರೆಗೆ ಹೋಗ್ಬೇಕಾಗಿದೆ. ಮೂಡಿಗೆರೆಗೆ ಹೋಗ್ಬೇಕಾದ್ರೆ ಮಲ್ಲೇನಹಳ್ಳಿಯಿಂದ ನಾವು ಈ ಒಂದಮ್ಮನ ಹಳ್ಳದ ಆದಿಯಿಂದಲೇ ಹೋಗ್ಬೇಕು. ತಾಮಿಗ್ ಗೊತ್ತೇ ಇದೆ ಆ ಗಿರಿ ರಸ್ತೆ ಹೇಗಿದೆ ಅಂತ. ಅದಕ್ಕೆ ಒಳ್ಳೆ ಬಸ್ನ ನಾಳೆ ಬೆಳಿಗ್ಗೆ ಬೇಗ ಮನೆ ಹತ್ರ ಕಳಿಸ್ಬಿಡಿ. ಇದ್ಯಾಕೆ ಸಾಹುಕಾರ್ರೆ, ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಹೋದ್ರು ಅಂತಂದಾಗೆ ಸಲೀಸ್ ದಾರಿ ಬಿಟ್ಬಿಟ್ಟು ಬಳಸಿ ಘಾಟ್ ಸೆಕ್ಷನ್ ಮೂಲಕ ಹೋಗ್ಬೇಕೆ? ಸುಮ್ಮನೆ ಪ್ರಯಾಸ. ಅದನ್ನ ಗೊತ್ತಿದೆ, ಆದ್ರೆ ನಮ್ ಯಂಗುಸ್ರು ಒಂದಮ್ಮನ್ಗೆ ಹರಕೆ ಹೊತ್ತಿದ್ದಾರೆ. ಅಲ್ಲಿ ಪೂಜೆ ಮಾಡ್ತಿ ಆಮೇಲೆ ಮೂಡಿಗೆರೆಗೆ ಲಗ್ನಕ್ಕೆ ಹೋಗ್ಬೇಕು. ನಾವು ಯಂಗುಸ್ರು ಮಕ್ಕಳು ಎಲ್ಲ ಪ್ರಯಾಣ ಮಾಡ್ತಾರೆ, ನನಗೆ ಒಳ್ಳೆ ಡ್ರೈವರ್ ಕಳಿಸ್ಬಿಡಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ, ನಮ್ಮ ಕಂಪ್ನಿಲಿ ತುಂಬಾ ಗಟ್ಟಿಗೆ ನಾ ಡ್ರೈವರ್ನೇ ಕಳಿಸ್ಕೊಡ್ತೀನಿ. ಹಂಗಾದ್ರೆ ನಾಳೆ ಬೆಳಿಗ್ಗೆ ಬಸ್ ಬಂದ್ಬಿಡುತ್ತೆ. ಖಂಡಿತವಾಗಿ. ಇನ್ನೂರು ರೂಪಾಯಿ ಅಡ್ವಾನ್ಸು. ಸರಿ. ಸರ್ ಚಿನ್ನಪ್ಪ ಬಂದಿಯಾ ನಂಬರಿ? ಈಗ ತಾನು ಬಂದ್ರು ಸರ್. ಈಗಲೇ ನಾನು ನೋಡಕ್ಕೆ. ಸರಿ ಸರ್. ನಮಸ್ಕಾರ. ನಮಸ್ಕಾರ. ಬರಲ ಮರಿಬೇಡಿ. ಯಾರದು ದೊಡ್ಡ ಪಾರ್ಟಿ? ನಂಜೇಗೌಡ್ರು, ಸಾವುಕಾರರು. ಯಜಮಾನ್ರಿಗೆ ತುಂಬಾ ಪರಿಚಯ. ಏನ್ ನಡೆಯಲ್ಲ ಬಿಡಿ, ಅಕೌಂಟ್ ಅಲ್ಲೇ ಆಗೋಯ್ತು, ಇನ್ನ ಕ್ಯಾಶಿಗೆ ಬಂದಿಲ್ಲ. ಬರ್ತದೆ. ಡ್ರೈವರ್ ಯಾರು? ನಮ್ ಚಿನ್ನಪ್ಪ, ಘಾಟ್ ಸೆಕ್ಷನ್ ಅಂತೆ. ಚಿನ್ನಪ್ಪನ್ ಕಳಿಸ್ಬೇಕು ಅಂತ ಇದೆ. ಕಳಿಸ್ಬೇಕಾದ್ದೆ ಅಚ್ಚುಮಚ್ಚಿನ ಶಿಷ್ಯ ಕಳಿಸ್ಬೇಕಾದ್ದೆ. ಅದೋಗ್ಲಿ. ಕಂಡಕ್ಟರ್ ಯಾರು? ಕಂಡಕ್ಟರ್ ತಳಿ ಸೀನಪ್ಪ ಅಂತೆ. ಬಿದ್ದು ಬಿದ್ದಿದ್ದಾನೆ ನಿನ್ಗೆ? ಆ ತಳಿ ಸೀನಪ್ಪನ ಬೀರೂರ್ ಕಡೆ ಹಾಕಿಲ್ದಾನೆ? ನೆನ್ನೆ ರಾತ್ರಿನೇ ಹಾಜರಾಗ್ಬಿಟ್ಟ ಇಲ್ಲಿಗೆ. ಓಹೋ ಹೋ, ನನ್ ಕೆಲಸ ಮಾಡೋಣ. ಆ ತಳಿ ಸೀನಪ್ಪ ನೀಗ ಹಾಕ್ಬಿಟ್ಟು ಆರೋಗ್ಯ ಸ್ವಾಮಿನ ಚಿನ್ನಪ್ಪನ ಜೊತೆ ಕಳ್ಸ್ಬಿಡೋಣ. ಆರೋಗ್ಯ ಸ್ವಾಮಿ ಅವನೇ ಆರೋಗ್ಯ ಸ್ವಾಮಿ ಕಣ, ಅವನೇ ಕಳ್ಸೋಣ. ಆಯ್ತು ಬಿಡಿ. ಬರೀ ಬರ ಇಲ್ಲಿ ದನ ಕಾಯೇ. ಮೂರು ಕಾಪಿ ದೊಡ್ಡದಾಗ ಒಳಗೆ ಕೊಟ್ಬಿಟ್ಟಿಲ್ಲ. ನಾವಿಬ್ರು ಜ್ಞಾನ ಬೇಡ ನಿಂಗೆ? ನಾವಿಬ್ರು ಇಲ್ಲಿ ಇದ್ವಿ ಅಂತ ಜ್ಞಾನ ಇಲ್ಲಿಗೆ. ಹಾಂ, ಆ ಕ್ಯಾಂಟೀನ್ ಹೋಗಿ ಎರಡು ಕಾಪಿ ತೊಗೊಂಡು ದುಡ್ಡು ನಾ ಹೇಳ್ದೆ ಅಂತ ಹೇಳಿ ತೊಗೊಂಡು. ನಿಮ್ಮ ಹೆಸರು ಹೇಳಿದ್ರೆ ಒಳ್ಳೆ ಉಚಿತ ಮೇ ಮೇಲೆ ಬಿದ್ದಂಗೆ ಬೀಳ್ತಾನ ಅವನು. ಹೋಗ್ಲಿ, ಆನಂದ್ ಹೆಸರು ಹೇಳಿ ಎರಡು ಕಾಪಿ ತೊಗೊಂಡು. ಅಪ್ಪ ನನ್ನ ಹೆಸರು ಮಾತ್ರ ಹೇಳ್ಬೇಡ. ನನ್ನ ಅಕೌಂಟ್ ಓಪನ್ ಮಾಡೋ ಇಲ್ಲ, ಮಾಡೋದು ಇಲ್ಲ. ಈ ಗುಂಡಪ್ಪನ ವ್ಯವಸ್ಥೆ ನನಗ್ಯಾಕಪ್ಪ? ಅಯ್ಯ 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 ಅಕೌಂಟ್ ಹೇಳ್ದಿರೋ ನೀನ್ ಅಂತ ಅಕೌಂಟ್ ಅಂತ ನೀನು. ಸರಿ ಹೋಗ ಸಾವುಕಾರ ಹೇಳಿ ಎರಡು ಕಾಪಿ ತಗೊಂಡು ಹೋಗ. ಸಾವುಕಾರರು ಇನ್ನು ಪಕ್ಕದೊಂದಲ್ಲೇ ಇದ್ದಾರೆ. ಸಾವುಕಾರ ಹೆಸರು ಹೇಳಿ ಎರಡು ಕಾಪಿ ತಗೊಂಡು ಹೋಗೋ. ಹೋಗೋ? ಅದೇ ನಿಂತಿದೆಯಲ್ಲ, ಹೋಗೋ. ಗುಂಡಪ್ಪನವ್ರೆ, ಈ ನಾಲ್ಕು ಕಾಫಿದೆ ಇನ್ನೂ ಅಕೌಂಟ್ ಅಡ್ಜಸ್ಟ್ ಆಗಿಲ್ಲ. ಇನ್ನ ಎರಡು ಕಾಫಿ ಅದೇನ್ ಅಡ್ಜಸ್ಟ್ ಮಾಡ್ತೀರಾ? ನಾಲ್ಕು ಕಾಫಿ ಆಗ್ಲಿ 40 ಕಾಫಿ ಆಗ್ಲಿ ನೀನೇನು ಹೆದರ್ಬೇಡ ಕಣಯ್ಯ. ನಿಂತ ಅಕೌಂಟ್ ಅಂತ ನೀನು, ನಾನು ಇದ್ದೀನಿ ಕಣಯ್ಯ ಅರಕ್ಷಾಮಿ. ನಾನು ಇರೋವರೆಗೂ ನಿನ್ನ ಅಕೌಂಟ್ ಹೆದರ್ಲೇ ಬೇಡ. ಅದೇನ್ ಮಾಡ್ತಿರೋ
ಆಗ್ಬೋದು ಆಗ್ಬೋದಪ್ಪ ಸರಿ ರೀ ರಜಾ ಮುಗಿತು ಮುಗೀತು ಸರ್ ಮಾಡಬೇಕಾದ ಕೆಲಸ ಎಲ್ಲ ಮಾಡಾಯ್ತಾ ಇನ್ನೊಂದು ವಾರ ರಜಾ ಬೇಕಾಗಿತ್ತು ಅದನ್ನೇ ಕೇಳೋಣ ಅಂತ ಬಂದೆ ಯಾಕೆ ಏನು ಬೇಜಾರು ಸರ್ ಯಾಕೋ ಮನಸ್ಸೇ ಸರಿ ಇಲ್ಲ ನನಗೆ ಅರ್ಥವಾಗತ್ತಪ್ಪ ನನಗೆ ಅರ್ಥವಾಗತ್ತೆ ನೋಡು ಯಾರೇ ಆದರೂ ನಮಗೆ ಋಣ ಎಷ್ಟು ದಿನಗಳು ಇರುತ್ತೆಯೋ ಅಷ್ಟು ದಿನ ಮಾತ್ರ ನಮ್ಮ ಹತ್ರ ಇರ್ತಾರಪ್ಪ ನೀ ರಜಾ ಹಾಕಿ ಮನೇಲಿ ಕೂತ್ರೆ ಬೇಜಾರು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದಕ್ಕೋಸ್ಕರ ನೀ ಮಾಮೂಲ ಕೆಲಸಗಳನ್ನ ಮಾಡೋಕೆ ಪ್ರಾರಂಭ ಮಾಡು ದುಃಖ ತಾನಾಗೆ ಕಡಿಮೆ ಆಗುತ್ತೆ ಹಾಗಾದರೆ ನಾನು ಡ್ಯೂಟಿಗೆ ಬರಬೇಕು ಅಂತೀರಾ ಸರ್ ಹೌದೌದು ಅಷ್ಟೇ ಅಲ್ಲ ಒಳ್ಳೆ ಡ್ರೈವರ್ ಬೇಕು ಅಂತ ಒಂದು ಪಾರ್ಟಿ ಬಂದು ಕೇಳಿದ್ದಾರೆ ನಿನ್ ಕಳಿಸ್ಕೊಡ್ತೀನಿ ಅಂತ ನಾ ಮಾತು ಕೊಟ್ಟಿದ್ದೀನಪ್ಪ ನಾಳೆ ಬೆಳಗ್ಗೆನೆ ಒಂದು ಮದುವೆ ಪಾರ್ಟಿನ ಮೂಡಿಗೆರೆಗೆ ಗಾರ್ಡ್ ಸೆಕ್ಷನ್ ಮೂಲಕ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿಂದ ಸರ್ ಮಲೆನಾಳಿಯಿಂದ ಯಾರ ಮನೆಯವರು ಸರ್ ನಂಜೇಗೌಡರು ಅಂತಿದ್ದಾರೆ ಅವ್ರ ಮನೆಯವರು ನೀನು ನೋಡಿದ್ದೇನು ಇಲ್ಲ ಸರ್ ಆದರೆ ಎಲ್ಲೋ ಕೇಳಿದಾಗಿದೆ ನಂಜೇಗೌಡರು ಅಂತ ಹೇಳಿದ್ನಲ್ಲ ಚಿನ್ನಪ್ಪ ಅವ್ರು ನನ್ಗೆ ತುಂಬ ಬೇಕಾದವರು ಅವರೊಬ್ಬರೇ ಮಗನಿಗೆ ನಾಡಿದ್ದು ಮೂಡಿಗೆರೆಯಲ್ಲಿ ಮದುವೆ ಅಂತೆ ಗೌಡ್ರ ಕುಟುಂಬ ಎಲ್ಲ ನಾಳೆನೇ ಬಸ್ನಲ್ಲಿ ಹೊರಡ್ತಾ ಇದ್ದಾರೆ ಕಾರ್ ಸೆಕ್ಷನ್ಲ್ಲಿ ಡ್ರೈವ್ ಮಾಡಬೇಕಾಗಿರೋದನ್ನ ನೀನು ಹೋದ್ರೇ ನನಗೆ ಧೈರ್ಯ ಅಪ್ಪ ಗೌಡ್ರು ತುಂಬ ಒಳ್ಳೆಯವರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಹೌದ್ವಾ ಬಸ್ ತೊಗೊಂಡು ಹೋಗ್ತಿದ್ದಾನೆ ಬೆಳಗ್ಗೆ ಹೇಳ್ತೀನಿ ಸರ್ ಬೆಳಗ್ಗೆ ಹೇಳ್ತೀಯ ಸರಿಪ್ಪ ಬರ್ತೀನಿ Thank you.
ಏನ್ ಹಸನ್ ಖಾನ್, ನಾ ಹೇಳಿದ್ದೆಲ್ಲ ರಿಪೇರಿ ಮಾಡಿಸ್ಬಿಡಪ್ಪ. ಇನ್ 15 ದಿನಕ್ಕೆ ಜಾತ್ರೆ ಇದೆ. ನಮಸ್ಕಾರ ಸರ್. ಏನ್ ಚಂದಪ್ಪ, ಏನ್ ತೀರ್ಮಾನ ಮಾಡಿದೆ? ನನ್ನ ಕರ್ತವ್ಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸರ್. ನೀನೇ ಬಸ್ ತಗೊಂಡು ಹೋಗ್ತೀನಿ ಅಂತಲು? ಹೌದು ಸರ್. ತುಂಬಾ ಸಂತೋಷ ಅಪ್ಪ, ಈಗ ನನ್ನ ಮನಸ್ಸು ನೆಮ್ಮದಿ ಆಯ್ತು. ಡೀಸೆಲ್ ಹಾಕ್ಸ್ಕೊಂಡು ಬರ್ತೀನಿ ಸರ್. ಯಾರಪ್ಪ ನೀನು? ನೀನೇನು ಗೊತ್ತಿಡದೆ ಆದ್ರೆ ನಾನ್ ಕಂಡು ಹಿಡಿಬೇಕಲ್ಲ. ನಾನು ಹನುಮಂತ, ನಿಮ್ ಹಳೆ ಶಿಷ್ಯ. ಪಂಚಾಗೆ ಹಿಂಸರ್ದು ಬೈಸ್ಕೊತಿದ್ನಲ್ಲ. ಓಹೋ, ಹಾಗೋ. ಈಗ ನೋಡು ಜ್ಞಾಪಕ ಬಂತು. ಎಷ್ಟು ದಿವಸ ಆಯ್ತಪ್ಪ ನೀನ್ ನೋಡಿ. ನಮ್ ಸಂಪ್ರದಾಯದಲ್ಲಿ ಮದುವೆ ಮುಂಚೆಗಳನ್ನ ಏರ್ಪಾಡು ಮಾಡಿರೋದು ಇದಕ್ಕೋಸ್ಕರವೇ. ಈಗ ನಮ್ ಸಾವುಕಾರನ ಮಗನ ಮದುವೆಗೆ ಎಲ್ಲ ನೆಂಟಿಷ್ಟರು ಬಂದ್ಬಿಟ್ಟಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದ್ಬಿಟ್ಟಿದ್ದಾರೆ. ನಾನು ಬಂದ್ಬಿಟ್ಟಿದ್ದೇನೆ. ಬಂದೆ ಬಂದೆ. ಏಟತ್ತು ರಾವ್ ಕಾಲ ಮುಗಿತಲ್ಲ, ಹತ್ರಲೇ ಬಸ್ನ ಬರ ಕೇಳ. ಹೆಂಗಿದ್ರನ್ನ ಕುಂತ್ರೆ ಕುಂತ್ ಬಿಡ್ತಾರೆ, ನಿಂತ್ರೆ ನಿಂತು ಬಿಡ್ತಾರೆ. ಬರ ಕೇಳು, ಬರ ಕೇಳು. ನಾನೇ ಊರಿನಾಗೆ ಉಳ್ಕೊಂಬಿಟ್ಟೆ, ನೀವಂತೂ ಸಿಟ್ಟಿ ಸೇರ್ಕೊಂಬಿಟ್ಟೆ. ಆದ್ರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನ್ ಕಾಗದ ಬರ್ತೀನಿ ಕೂಡಲೇ ಬಿಡುವು ಮಾಡ್ಕೊಂಡ. 3 ಗಂಟೆ ಬಂದ್ರಲ್ಲ ನಂಗಂತೂ ಸಂತೋಷ ಆಯ್ತು. ಬನ್ನಿ ಬನ್ನಿ. ಇಂಜಿನ್ ಸೌಂಡ್ ಕೇಳ ಹೇಳ್ಬಿಡ್ತೇನೆ ನಾನು. ಲೇಲ್ಯಾಂಡ್ ಕಾಮೆಟ್ ಅದು. ನೀನ್ ಆಟೋಮೊಬೈಲ್ ಇಂಜಿನ್ ಗೊತ್ತು? ಆಟಾಡ. 340 RPM. ಮೊದ್ಲು ಎಲೆ ಹಾಕೋ, ಆಟ ಆಡೋದ್ರಲ್ಲಿ ಇದ್ರೆ ತಲೆ ಓಡಿಸ್ಬೇಡ. ನೀನು ಎಲ್ಲ ಲೋಡ್ ಮಾಡಿದ್ರೇನು? ಬೀರ್ಬಿರ್ನೆ ಕೆಲಸ ಮಾಡಿ, ನೋಡ್ತಾ ನಿಂತ್ಕೋಬೇಡಿ. ಗೊತ್ತಾಯ್ತದೆ. ಬನ್ನಿ. ಇಬ್ರು ನಾಷ್ಟ ಮಾಡಿವ್ರಂತೆ. ನಾಷ್ಟ ನಮ್ದಾಯ್ತು, ನೀನ್ ಹೋಗಿ ಮಾಡ್ಕೊಂಬ. ಓಹ್, ಮಧ್ಯ ಗಂಡ್ ಬಂತು ನೋಡ್ರೋ. ಏ, ಅವನೊಂದ್ ಎಲೆ ಹಾಕೋ, ಅವನೊಂದ್ ಜಾಗ ಕೊಡೋ. ಬಾರ ಇನ್ಸ್ಪೆಕ್ಟರ್ ಆಗ. ಹಲೋ, ಅವನಿಗೆ ಯಾಕೋ ಇನ್ಸ್ಪೆಕ್ಟರ್ ಅಣ್ಣೆ. ಮೂಡಿಗೆರೆಯಲ್ಲಿ ಅವನ ರಾಜಕುಮಾರಿ ಕಾಯ್ತಾ ಇದ್ದಾಳೆ. ಆಟ ಏನಿದ್ರು ಮೂಡಿಗೆರೆ ಸೇರಿದ ಮೇಲೆ. ನಾಷ್ಟಕ್ಕೆ ನೀನು ಬರ್ಬೇಕಾಗಿತ್ ಕಣ್ಣಣ್ಣ. ಆ ಕೇಸರಿ ಬಾತು, ಆ ಬೋಂಡಾ ಎಲ್ಲ ಒಳ್ಳೆ ತುಪ್ಪದಲ್ಲಿ ಮಾಡ್ತಿದ್ರು. ನನಗೆ ಉಪಚಾರ ಮಾಡ್ತೀನಿ ಸೇರು. ನಾನು ಕಣ್ಣವ್ರ ಕಡೆ ನಂಗೆ ಕುಂತು ಚೆನ್ನಾಗಿ ಇಳಿಸ್ದೆ. ಓ ಸಾವುಕಾರು, ಓ ಸಾವುಕಾರು ಬಹಳ ಒಳ್ಳೆ ಜನ ಕಣ್ಣಣ್ಣ, ಬಹಳ ಒಳ್ಳೆ ಜನ. ಅಲ್ಲಿ 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 ಸರಿಯಾಗಿ ಕಟ್ಟಲೆ ತೂದಿ ಸರಿಯಾಗಿ ಸಿಕ್ಸೋ. ಅಯ್ಯ ಕೆಳಗೆ ಬಿದ್ದೋಯ್ತಲ್ಲೋ ಆರ ತೂನಿಂದ. ನಿನ್ ತಲೆ ಬಡಿಬೇಕು ಡ್ರೈವರ್. ಒಳ್ಳೆ ಕಂಡೀಷನ್ ಆಗೈತೆ ತಾನೇ ಬಸ್ಸು. ನಾನು ಮಾತಾಡ್ಸೋದ್ರಲ್ಲ ಅವ್ರು ಯಾರು
ಇವರೇ ಕಣ್ಣಣ್ಣ ನಂಜೇಗೌಡ್ರು ಒಳ್ಳೆ ಧರ್ಮರಾಯನ್ ಅಂತ ಅವರು ಅಂತ ಎಲ್ಲರೂ ಹೇಳ್ತಾರೆ. ಅಕ್ಕೋ ಈಗ ಬಂದ್ರು ಅಣ್ಣ, ಅವರೇ ಮಾದೇಗೌಡ್ರು, ಇವ್ರು ತಮ್ಮಂದ್ರು. ಈಗಿನ ಕಾಲದ ಮದುವೆ ನೋಡಿದ್ರೆ ನಾನು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ. ಹಾಗಾದ್ರೆ ನಿಮಗೂ ಒಂದು ಮದುವೆ ಮಾಡಿಸ್ಕೊಳ್ಳೋಣ. ಆಗ್ಲಿ ಆಗ್ಲಿ. ಒಳ್ಳೆ ಮದುವೆ ತಟ್ಟ ಟ್ರಂಕ್ ಅನ್ನ ಮಧ್ಯದ ಜಾಗಲ್ ಮಾಡಿಸ್ಬೇಡಿ. ಮೇಸ್ತಿಗೆ ಒಳ್ಳೆ ಜಾಗ ಕೊಟ್ರೋ. ನಿಧಾನ ಮಿಸ್ಟ್ರೆ, ನಿಧಾನಕ್ಕೆ ಬನ್ನಿ. ನಾನ್ ನಿಧಾನವಾಗೇ ಇದ್ದೀನಿ ಕಣೋ, ಯಾವಾಗ್ಲೂ ನಾನ್ ನಿಧಾನವೇ. ನಿನ್ನ ಟಾತ್ರ ನನ್ಗಿಲ್ವಲ್ಲ. ಸರಿ, ನೀ ಕೆಲ್ಸ ಅಲ್ಲೇ ನಿಂತ್ಕೋ, ನಾ ಹೋಗ್ತೀನಿ. ಏನ್ರಿ ಆತ ಸರ್? ಬಾಡಿ ಬಿಲ್ಡಿಂಗು ಜೋರಾಗಿದೆ. ಇಂಥ ಗಾಡಿಗಳಿಗೆಲ್ಲ ಏರ್ ಬ್ರೇಕೆ ಬೇಕು, ಇಲ್ಲ ಹೋದ್ರೆ ಕೈಗೆ ಸಿಗಲ್ಲ. ಲೋ, ನೀವು ಬಾಯಿ ಯಾರನ್ನ ಬ್ರೇಕ್ ಹಾಕ್ರಯ್ಯ? ಇನ್ನು ಪೂರ್ತಿ ಆಟೋ ಇಂಜಿನಿಯರ್ ಹಾಗೆ ಇಲ್ಲ, ಈಗಲೇ ಎಷ್ಟು ಕೊರಿತಾನಲ್ಲ ಅವನು. ಆಟದ ಕಡೆ ಗಮನ ಕೊಡೋ ಸ್ವಲ್ಪ. 88,488 ನಾವು ಆಡ್ತಿರೋದು, 28 ಆಟ ಕಡೋ. ಈಗ 88,488 ಕಿಲೋಮೀಟರ್ ಓಡಿದೆ ಗಾಡಿ, ಇದ್ರ ಸ್ಪೀಡು 125 ಕಿಲೋಮೀಟರ್. ಲೇ, ಇವ್ ಇಂಜಿನ್ ಆಫ್ ಮಾಡ ಯಾರಾದ್ರು. ಲೋ, ಹಾಕೋ ಆಟ. ಶತಾಯ ಆಯುಷ್ಟೀವೇಂದ್ರಿಯೇಯಾನಿ ಪ್ರತಿತಿಷ್ಠತಿ. ಓಂ ಶಾಂತಿರಸ್ತೋ ಪುಷ್ಯರಸ್ತೋ ಸ್ವಸ್ಯರಸ್ತೋ. ಬೈರಾ, ಏ ಬೈರಾ, ಮುದೆ ಮನೆ ಕಡೆ ಜೋಪಾನ. ಆಗ್ಲಿ, ಹುಷಾರಾಗಿ ನೋಡ್ಕೋ. ಸರಿ, ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಆಗ್ಲಿ ಬುದ್ಧಿ. ಸರಿ ಬುದ್ಧಿ. ಯಜಮಾನ್ರೆ, ತಾವ್ ಹಿರಿಯರು, ಇಲ್ಲಿ ಬನ್ನಿ, ಫ್ರೆಂಡ್ ಸೀಟ್ ಅಲ್ಲಿ ಕೂಡ ಬನ್ನಿ. ಆಗ್ಲಿ ಹೇಳಯ್ಯ, ಅದಕ್ಕೇನತ್ತೆ. ಲೋ ತಮ್ಮಯ್ಯ ಬಾ, ಇಲ್ಲೇ ಮುಂದೆ ಕೂತ್ಕಳ. ಯಜಮಾನ್ರೆ, ಇನ್ನು ಹೊರಡೋದ? ಬಂಡ್ರೆ. ಮದ್ವೆ ಗಂಡ್ ಬಂದೈತೋ ಇಲ್ವೋ ಇಲ್ಲೇ ನೋಡ್ಕೊಂಬಿಡಿ. ಆಮ್ಯಾಕೆ ಊರ್ನಲ್ಲಿ ಇಳಿದ್ಮ್ಯಾಕೆ ಅಲ್ಲಿ ಹುಡ್ಕಾಡ್ಬೇಡಿ. ಅರೆ ಅಷ್ಟೇ ಓದಿದ್ದಲ್ಲಣ್ಣ. ಯಜಮಾನ್ರೆ, ಬಸ್ಗೊಂದು ತೆಂಗಿನಕಾಯಿ ಓಡಿಸ್ಬೇಕು. ಹೌದಲ್ವಾ? ಏನು ಹೆಚ್ಚು ಕಡಿಮೆ ಆಗದೆ ಸುಖವಾಗಿ ಊರ್ ಸೇರ್ಕೋಬೇಕಾದ್ರೆ ಒಂದು ಹಿಡ್ಗಾಯ್ ಓಡಿಸ್ಬಿಟ್ರೆ ವಾಸಿ.
ಏ ಭೈರ, ಏ ಭೈರ, ಒಂದ್ ಈಡ್ಗಾಯ್ತ ತರ್ಲೆ. ಅಲ್ಲಯ್ಯ, ಮೊದ್ಲೇ ಹೇಳಿದ್ರೆ ಒಂದ್ ಕೋಳಿನೇ ಬಲಿ ಕೊಡ್ತಿದ್ನಲ್ಲ. ಬೇಡ ಬೇಡ, ತೆಂಗಿನಕಾಯಿ ಸಾಕು, ನಮ್ದು ವೆಜಿಟೇರಿಯನ್ ಬಸ್ಸು. ಫ್ರಂಟ್ ವೀಲ್ದು ಏರ್ ಚೆಕ್ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಇರಂಗಿದೆ. ಯಪ್ಪ, ಎಲ್ಲಿಗೆ ಹೋಯ್ತಿದೆ ಈ ಬಸ್ಸು? ಮೂಡಿಗೆರೆಗೆ. ನನ್ಗೊಂದು ಸೀಟ್ ಕೊಡಪ್ಪ. ನೀನು ಬಸ್ ಹತ್ತೋಂಗಿಲ್ಲ ಅಜ್ಜಿ, ಇದು ಕಾಂಟ್ರಾಕ್ಟ್ ಬಸ್ಸು. ಯಪ್ಪ, ಮೂಡಿಗೆರೆಯಲ್ಲಿ ನನ್ನ ಮಗಳು ಸೇರ್ಕೊಂಡು ನನ್ನ ಅಳಿಯನಿಗೂ ಚಾವಾನೆ ಕಾಯಿಲ್ಲ ಅಂತ ಎರಡು ಸಣ್ಣ ಮಕ್ಕಳವೇ ಕರ್ಕೊಂಡು ಬರಬೇಕು ಕಣಪ್ಪ. ನಾ ಏನು ಮಾಡಂಗಿಲ್ಲ ಅಜ್ಜಿ. ಹಿಂದಮ್ಮಯ್ಯ, ಇಲ್ಲ ಅನ್ಬೇಡಪ್ಪ. ಅಜ್ಜಿ, ನೀನು ಬೇರೆ ಬಸ್ ಅಲ್ವಾ? ಈ ಬಸ್ ಬೇಡ. ಡ್ರೈವರ್ ಸಾಹೇಬ್, ಮೂಡಿಗೆರೆಯಲ್ಲಿ ತಬ್ಬಲಿ ನನ್ನ ಮೊಮ್ಮಕ್ಕಳವೇ, ಅವ್ರನ್ನ ಕರ್ಕೊಂಡು ಬರಬೇಕು. ಅಪ್ಪ, ದಯವಿಟ್ಟು ಅವ್ರ ಮಕ ನೋಡಿ, ನಾನು ಕರ್ಕೊಂಡು ಹೋಗ್ರಪ್ಪ. ಹೋಗ್ಲಿ ಬಾಬಾ, ಕರ್ಕೊಳ್ಳಿ ಅವಳನ್ನು ಒಳಗೆ. ಅಯ್ಯೋ ಪಾಪ, ಅಣ್ಣಣ್ಣ ಮುದುಕಿ ಅವಳನ್ನು ಕರ್ಕೊಂಡ್ರಪ್ಪ, ನಾವ್ ಇಷ್ಟಿನ ಇದ್ದೀವಿ, ಅವಳೊಬ್ಬಳು ಬಾರ್ವೆ. ಕರ್ಕೊಳ್ರೋ ಅಜ್ಜಿನೂ. ನಿಧಾನವಾಗಿ ಹತ್ತಪ್ಪ, ನಿಧಾನವಾಗ ಬಾ ಅಜ್ಜಿ, ಬಾ. ಹಿಡ್ಕೊಪ್ಪ, ಹಿಡ್ಕೊ ಬಾ ಅಜ್ಜಿ, ಮೆಲ್ಲಿಗೆ ಮೆಲ್ಲಿಗೆ ಕೊಡಿ ಅಜ್ಜಿ, ಮೆಲ್ಲಿಗೆ ರೈಟ್.
ನನಗೆ ನಶ್ಯದ ಅಭ್ಯಾಸ ಇಲ್ಲ ಮೇಷ್ಟ್ರೆ. ನಿಮ್ ಸೀಟು ಸರಿಯಾಗಿದೆಯಾ ಮೇಷ್ಟ್ರೆ? ಆರಾಮಾಗಿದೆಯಪ್ಪ, ಆರಾಮಾಗಿದೆ. ನೀನ್ ಸ್ವಲ್ಪ ಹುಷಾರಾಗಿ ಓಡಾಡು, ಬಸ್ ಓಡ್ತಾ ಇದೆ. ಮೇಷ್ಟ್ರೆ, ಗಂಡಿಗೆ ನೀವೇನಾಗ್ಬೇಕು? ನೀನೇ ಹೇಳ್ದಲ್ಲ ಮೇಷ್ಟ್ರು ಅಂತ. ಅವನಿಗೆ ಅಕ್ಷಾಭ್ಯಾಸ ಮಾಡಿಸ್ತೇನೆ ನಾನು. ಅವತ್ತು ಇವತ್ತಿನ ದಿವಸ ಕಾಲೇಜ್ಗೆ ಹೋದ್ರು ನನ್ನ ಶಿಷ್ಯನೇ. ಓ, ಇಲ್ಲಿರೋರೆಲ್ಲ ನಿಮ್ ಶಿಷ್ಯಂದ್ರೆ ಈಗ ನಾನು ಒಬ್ಬ. ನೀನು ಬಹಳ ಸಂತೋಷ. ಲೆಟ್ರು ಅನ್ನೋ ಒಬ್ಬ ಶಿಷ್ಯ ನನಗಿರ್ಲಿಲ್ಲ, ಇವತ್ತಿನ ದಿವಸ ನೀನು. ಅದೇ ಅಧಿಕಸ್ಯ ಅಧಿಕಂ ಫಲಂ 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 ಫಲಂ. ಸ್ವಾಮಿ ಸ್ವಾಮಿ, ತಾವ್ ಯಾರ ಪೈಕಿ? ನಾನು ಯಾರ ಪೈಕಿನೂ ಅಲ್ಲಪ್ಪ, ನಮ್ಮ ಸಾವುಕಾರ ಭಾವಮೈದ ಅಲ್ಲಿದ್ದಾರೆ ನೋಡಿ. ಅವ್ರಿಗೆ ಬೇಕಾದವನು ಹೀಗೆ ಅವರ ಜಾತಕ ಪಾತ್ರ ನೋಡಿ ಹೇಳೋದು ನೋಡಿ. ಹಾಗಾದ್ರೆ ತಾವು ಸಾಮಾಜಿಕ ನೋಡ್ತೀರಾ? ಸಂಗತಿ ಹೇಗಿದೆ ನೋಡಿ ಹೇಳಿ. ಸಾಮಾಜಿಕ ಗೊತ್ತಿಲ್ಲಪ್ಪ, ಜಾತಕ ಇದ್ರೆ ನೋಡ್ತೀನಿ. ತಗೊಳ್ಳಿ, ಸ್ವಲ್ಪ ಚೆನ್ನಾಗಿ ನೋಡಿ ಹೇಳಿ. ಏನ್ ಹೇಳ್ಬೇಕು? ಏನಿಲ್ಲ, ನನ್ಗೆ ರಾಜ್ಯದಲ್ಲಿ ಏನಾದ್ರೂ ಭವಿಷ್ಯ ಇದೆ ನೋಡಿ ಹೇಳಿ. ರಾಜಕೀಯ ರಾಜಕೀಯ ಗ್ರಹ ಪೂಜಾ ಒಳ್ಳೆ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಅವನ ತ್ರಿಕೋಣದಲ್ಲಿ ರವಿನೂ ಇದ್ದಾನೆ. ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದ್ರೂ ಇರಬಹುದು. ನೀವು ಯಾವ್ದಾದ್ರೂ ಪಾರ್ಟಿ ನೋಡಿ ಹಿಡ್ದು ಮುನ್ನುಗ್ಗಿ ಹಾಗಂತ ಏನಾದ್ರೂ ಆಗತ್ತೆ. ಅಂದ್ಮೇಲೆ ಈಗ ಟೈಮ್ ಎಷ್ಟಾಯ್ತು? ಸಾರಿ, ಗಡಿಯಾರ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಟೈಮ್ ಎಷ್ಟ? ಟೈಮ್ ಎಷ್ಟಾಯ್ತು ಈಗ? ಕಾಲ ಕೆಟ್ಟ ಹೋಯ್ತು. ಈಗಿನ ಕಾಲದ ಹುಡುಗರಿಗೆ ಅದೆಷ್ಟು ಅಹಂಕಾರ ಅಂತೀನಿ, ಟೈಮ್ ಕೇಳಿದ್ರೆ ಹೇಳೋದಿಲ್ವಲ್ಲ. 11 ಗಂಟೆ ಆಯ್ತು, ಯಾಕೆ 12ಕ್ಕೆ ಸರಿಯಾಗಿ ಹುಳಿಯನ್ನ ಮೊಸರನ್ನ ತಿಂದು ಬಿಡ್ಬೇಕು. ಹಾಗಾದ್ರೆ ಇನ್ನೊಂದ್ ಗಂಟೆ ಜೀವ ಬಿಗಿ ಹಿಡ್ಕೊಂಡಿದೆ. ಯಾಕಮ್ಮ ಸುಮ್ನೆ ಹೇಳಿ ಹೇಳಿ ಆಟ ಕಳ್ಕೊಳ್ತೀಯಾ? ಕಳ್ಕೊಳ್ಳಿ ಬಿಡು, ಅವನು ಹುಟ್ಟಿರೋದೇ ಕಳ್ಕೊಳಕ್ಕೆ. ಅವರಪ್ಪ ಕೂರ್ತಾನೆ, ಇವನ್ ಕಳ್ಕೊಂತಾನೆ. ಬರೀ ಕಳ್ಕೊಳ್ಳೋದ್ರಲ್ಲೇ ಆಗೋಯ್ತು. ಅವ್ನು ಅವ್ರು ಮಾಡ್ತಿರೋದು ಕರೆಕ್ಟು ಸರ್. ನೀವು ಕಳಿಯೋ ಕಳೀರಿ ಸರ್, ನಾ ಕಣ್ ತುಂಬ ನೋಡ್ತೀನಿ. ಏನ್ ಕಂಡಕ್ಟ್ರೆ, ನಿಮಗೂ ಒಂದ್ ಕೈ ಎಲೆ ಹಾಕೊಂಡ್ವ? ನನಗೆ ಈ ಎಲೆ ಎಲ್ಲ ಒಂದೂ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರೋದು ಒಂದೇ ಎಲೆ, ಊಟದೆಲೆ. ಥರ್ಟಿ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಗಾಡಿ. ಈ ಕಡೆ ನೋಡಿ, ಆ ಮರಗಳು ಎಷ್ಟು ತಪ್ಪಾಗಿ ಬೆಳೆದಿವೆ. ಅಯ್ಯೋ ದೇವ್ರೆ, ಬೆಳಗ್ ನಿಂತಿರೋ ಮಗಳಿಗೆ ವರ ನೋಡೋದು ಬಿಟ್ಟು ಬೆಳಗ್ ನಿಂತಿರೋ ಮರ ನೋಡ್ತಿದ್ರಲ್ರಿ. ಎಲ್ಲ ವರ ವರನ ಅಲ್ಲಿ ನೋಡಿ, ಆ ಹುಡುಗ ಎಷ್ಟು ಗಂಭೀರವಾಗಿ ಕೂತಿದ್ದಾನೆ. ಈ ಕಡೆ ನೋಡಿ, ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಅದೇ ವಯಸ್ಸಿನ ಹುಡುಗರು. ಅದರಲ್ಲೂ ಅಲ್ಲೊಬ್ಬ ಕೂತಿದ್ದಾನೆ ನೋಡಿ, ಕೋತಿ ಹಣ್ಣು ನೋಡಿದಾಗ ನೋಡ್ತಾ ಇದ್ದಾನ್ರಿ. ಆ ಹುಡುಗನ್ ನೋಡಿ ಎಷ್ಟು ಗಂಭೀರ, ಏನ್ ಕತೆ. ಒಬ್ರನ್ನಾದ್ರೂ ತಲೆ ಎತ್ತು ನೋಡ್ತಾನ ಒಂದ್ ಮಾತಾ? ಹೌದು ಕಡೆ, ಅವನು ಹುಡುಗ ಅಂದ್ರೆ ಪದ್ಮಿನಿಗೆ ಸರಿಯಾದ ಹುಡುಗ. ಸ್ವಲ್ಪ ವಿಚಾರಿಸಿ ನೋಡ್ತೀನಿ. ಸರಿಯಾಗಿ ವಿಚಾರಿಸಿ. ಯಾರ ಪೈಕಿ? ನಾ ನಿಮ್ ಪೈಕಿನ ಸರ್, ಗಂಡಿನ ರಿಲೇಟಿವ್ ಫ್ರೆಂಡ್. ನಿಮ್ಮನ್ನಲ್ಲ, ಓದ್ತಾ ಇದ್ದೀರಾ? ಹೌದು ಸರ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಸೆಮಿಫೈನಲ್ ಇಯರ್. ಇನ್ನು ಮದುವೆ ಆಗಿಲ್ಲ.
ನಿಮ್ಮನ್ನಲ್ಲ. ಹುಡುಗ ಕಿವುಡ ಕಣೆ, ಅದಕ್ಕೆ ಗಂಭೀರ. ಪಾಪ ಸರ್, ನಾನು ನೀವು ಒಂದೇ ಜನ. ಅಂದ್ಮೇಲೆ ಈ ಬಸ್ ವೈರಿಂಗ್ ಇದ್ದ ಹಾಗೆ ನಮ್ಮ ಒಳಗಡೆ ಕನೆಕ್ಷನ್ ಇದ್ದೇ ಇರುತ್ತೆ. ಕುತ್ಕೊಳ್ಳ, ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದಿತ್ತು. ಏ ರಾಜ, ಇನ್ನು ನಿನಗೆ ಇನ್ಸ್ಪೆಕ್ಟ್ ರಾಣಿನೇ ಕತ್ತಿ ನಮ್ಮ. ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್, ಬಸ್ಸು ಒಳ್ಳೆ ಕಂಡೀಷನ್ ಅಲ್ಲಿದೆ, ಕುಡಿದ ನೀರು ಅಳ್ಳಾಡಲ್ಲ, ಡ್ರಿಂಕ್ಸ್ ಒಳ್ಳೆ ಟೆನ್ಷನ್ ಅಲ್ಲಿದೆ, ಶಾಕ್ ಅಬ್ಸಾರ್ ಬರ್ತು ಒಳ್ಳೆ ಕಂಡೀಷನ್ ಅಲ್ಲಿದೆ. ಇನ್ನೊಂದು ವಿಷಯ, ನನಗೆ ಅದ್ರ ಲಾಟ್ರಿಲಿ ಹಣ ಬರೋ ಸೂಚನೆ ಇದೆ ನೋಡಿ ಹೇಳಿ ಸ್ವಾಮಿ. ಲಾಟ್ರಿ ನಿಮಗೆ ಧನಕಾರಕ ಬುಧ ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಇದ್ದಾನೆ. ಆದ್ರಿಂದ ನಿಮಗೆ ಲಾಟ್ರಿ, ಜೂಜು ಇತ್ಯಾದಿ ಹಣ ಲಭಿಸುತ್ತೆ. ಧನಪ್ರಾಪ್ತಿ ಇದೆ. ಇದೆ ಧನಪ್ರಾಪ್ತಿ. ಸರಿ ಸರಿ, ಅಷ್ಟೇ ಆರಾಮಾಗಿದೆ. ಈ ಕಂಡಕ್ಟರ್ ಬೇಗ ಬಂದ್ರಿ. ಏನ್ ಸರ್, ನನಗೆ ಎಫ್ ಸಿಮ್. ಆಯ್ ಅದು ಯಾವ ಭಾಷೆ ಸರ್ ಅದು? ಅದೊಂಥರ ಕಾಯಿಲೆ ರೀ. ಕಾಯಿಲೆನಾ? ನಾನು ಡಾಕ್ಟ್ರು ಅಲ್ಲ, ಕಾಂಪೌಂಡ್ರು ಅಲ್ಲ, ಕಂಡಕ್ಟರು. ನನಗೆ ಚೆನ್ನಾಗಿ ಗಾಳಿ ಬೇಕು. ಆ ಕಿಟಕಿ ತೆಗೆದ್ಬಿಡಿ. ಅಷ್ಟೇ ತಾನೇ. Thank you.
ಇನ್ನೊಂದು ಎಮರ್ಜೆನ್ಸಿ ಕೇಸ್ ಬಂತಲ್ಲಪ್ಪ. ಏನ್ ಸರ್? ನನಗೆ ಆಸ್ತಮಾನೇ. ಅಯ್ಯೋ ಪಾಪ, ಅದಕ್ಕೆ ನಾನೇನ್ ಮಾಡ್ಲಿ? ನನಗೆ ಗಾಳಿ ಧೂಳಾಗೋಲ್ಲ, ಈ ಕಿಟಕಿ ಮುಚ್ಚಿಬಿಡ್ತು ಅಷ್ಟೇ ತಾನೇ. ರೀ ಕಂಡಕ್ಟ್ರ, ಯಾಕಂದ್ರೆ ಕಿಟಕಿ ಮುಚ್ಚಿದ್ದು? ಇವ್ರು ಸ್ವಲ್ಪ ಬುದ್ಧಿ ಇಲ್ವಲ್ಲ, ನಾನಿಷ್ಟು ಒದ್ದಾಡ್ತಾ ಇದ್ದೀನಿ ಗಾಳಿ ಬೇಕು ಅಂತ, ಇವ್ರು ಗೊತ್ತಾಗೋದೇ ಇಲ್ವಲ್ಲ, ನನಗಿದೆಲ್ಲ ಸರಿ ಹೋಗೋದಿಲ್ಲ. ನಮ್ಮ ಪ್ರಾಣ ನೀವೇನ ಬಂದ್ರಿ? ನೀವೇನು ತಲಾಟೆ? ನಿಮ್ಮಿಬ್ಬರಿಗೂ ಆ ಜಾಗ ಚೆನ್ನಾಗಿಲ್ಲ, ಮುಂದೆ ಬಸ್ ನಿಲ್ಲಿಸಲ್ಲ, ಆಗ ನಿಮಗೆ ಒಳ್ಳೆ ಜಾಗ ಮಾಡಿಕೊಡ್ತೀನಿ. ಸರ್ ನಿಮಗೆ ಗಾಳಿ ಜಾಸ್ತಿ ಬೇಕಲ್ಲ, ಬಸ್ ಮೇಲೆ ಟಾಪ್ ಮೇಲೆ ಗಾಳಿ ಚೆನ್ನಾಗಿ ಬರ್ತೈತೆ, ಅಲ್ಲಿ ನಿಮಗೆ ಜಾಗ ಮಾಡಿಕೊಡ್ತೀನಿ. ಸರ್ ನಿಮಗೆ ನಿಮಗೆ ಬೆಚ್ಚಗಿರ್ಬೇಕಲ್ಲ, ಲಗೇಜ್ ಬಾಕ್ಸ್ನಲ್ಲಿ ನಾ ಬೆಚ್ಚಿರ್ತೈತೆ, ಅಲ್ಲಿ ನಿಮಗೆ ಜಾಗ ಮಾಡಿಕೊಡ್ತೀನಿ. ಮುಂದೆ ಊರಿನಲ್ಲಿ ನಿಮ್ಮಿಬ್ಬರನ್ನು ಇಳಿಸ್ಕೊಂತೀನಿ. ಸರಿತಾನೆ ಸಾರ್? ಕಂಡಕ್ಟ್ರ ಕಂಡಕ್ಟ್ರ, ನಿಮಗೇನು ಕಾಯಿಲೆ ಸರ್? ಈಗ ಟೈಮ್ ಎಷ್ಟು? ಹುಳಿಯನ್ನಕ್ಕೋ ಅದಕ್ಕೆ ಇನ್ನು 10 ನಿಮಿಷ ಸರ್. 10 ನಿಮಿಷ? ಅದ್ಯಾಕೆ ಹಾಗೆ? ಪ್ರಾಣಿಗಳು ಗಾಳಿಯಲ್ಲಿ ವಾಸನೆ ನೋಡ್ತವಲ್ಲ, ಹಾಕ್ ಮಾಡ್ತೀರಾ? ಏನಿಲ್ಲ ಕಣೆ, ಯಾರೋ ಸಿಗರೇಟ್ ಸೇತಿದ್ದಾರೆ, ನನ್ ಬ್ರ್ಯಾಂಡೇ ಸೇತ್ ಕಾಣಿಸ್ತಿದೆ ಕಣೆ. ಅಲ್ರಿ ಡೌಟ್, ಸಿಗರೇಟ್ ಸೇದ್ಬಾರ್ದು ಅಂತ ಹೇಳಿದ್ ನಿಮ್ಗೆ ಅರ್ಥ ಆಗಲ್ವೇ? ಇಲ್ಲೂ ಅದ್ರದ್ದೇ ಗೀಳ್ ನಿಮ್ಗೆ. ಪೂರ್ತಿಯಾಗಿ ಸಿಗರೇಟ್ ಬಿಟ್ಬಿಟ್ನಲ್ಲಿ ಯಾರೋ ಸೇತಿದ್ದಾರೆ ಆಸ್ತೆಯಿಂದ ಅಷ್ಟೇ. ಖರ್ಚಿನಿಂದ ಮೂಗ್ ಮುಚ್ಕೊಳ್ಳಿ. ನಿನ್ ಮದುವೆಯಲ್ಲಿ ನಮ್ಮ ಭಾಗವತರದೇ ಸಂಗೀತ ಕಚೇರಿ? ನಮ್ಮ ಭಾಗವತರ ಶಾಸ್ತ್ರೀಯ ಸಂಗೀತ. ಇಲ್ಲ ಸರ್, ಆಗ್ಲೇ ಪಾಪ್ ಮ್ಯೂಸಿಕ್ ಅರೇಂಜ್ ಮಾಡಿ ಆಗೋಗಿದೆ, ಇವರು ಹಾಡ್ತಾರಂತ ಪಾಪ. ಅಯ್ಯೋ ಬಿಡಿ ಮೇಷ್ಟ್ರ, ಅವ್ರಿಗೇನು ಗೊತ್ತು ಶಾಸ್ತ್ರೀಯ ಸಂಗೀತದ ಮಹತ್ವ? ಅವ್ರಿಗೆ ಬೇಕಾಗಿರೋದು ಪಾಪ್ ಮ್ಯೂಸಿಕ್, ಆರ್ಕೆಸ್ಟ್ರಾ ಮ್ಯೂಸಿಕ್. ನಿಮ್ ಪ್ರೋತ್ಸಾಹ ಇದ್ರೆ ಸಾಕು, ಬೇಕಾದಷ್ಟು ಆಯ್ತು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಸಂಗೀತಕ್ಕೆ ನಾನು ಒಬ್ಬ ಇದ್ರೆ ಸಾಕು. ಅಣ್ಣ ಅಮ್ಮ ಪೂಜೆ ಕೇಳ್ತಾ ಇದ್ದಾಳೆ. ಚೆನ್ನಾಗಿ ಪೂಜೆ ಮಾಡ.
ಸರ್ ಸರ್ ಬನ್ನಿ ಸರ್ ತಿಂಡಿಗೆ. ಎಲ್ಲ ಒಟ್ಟಿಗೆ ಕೂತ್ಕೋತಾರಲ್ಲ ತಿಂಡಿಗೆ. ಆಗೆಪ್ಸು ನಾನು ತುಂಬ ನಿದ್ದೆ. ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ನಾವು ಸರಿಯಾದ ಲಗ್ನಕ್ಕೆ ಹೋಗಿ ತಲುಪಿದ್ರೆ ನಿಮಗೆ ಕೆಲವು ಆತಂಕಗಳಿದೆ. ಅದೆಲ್ಲ ಪರಿಹಾರ ಆದರೆ ನಿಮಗೂ ಕಂಕಣ ಬಲ ಕೂಡಿ ಬರಬಹುದು. ಆಟೋ ಇಂಜಿನಿಯರಿಂಗ್ ಸೆಮಿಫೈನಲ್ ಸರ್. ವೆರಿ ಗುಡ್. ನಿಮ್ಮನ್ನು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಹೌದಾ ಸರ್? ನಿಮ್ ಹಾಗೆ ಎಲ್ರಿಗೂ ಸಂತೋಷ ಆಗಿದ್ರೆ ಚೆನ್ನಾಗಿರೋದು. ನಿಮ್ಗೆ ಮದುವೆ ಆಗಿದೆಯಾ? ಇಲ್ಲ ಸರ್, ನಾನಿನ್ನು ಬ್ಯಾಚುಲರ್. ನಿಮ್ಮ ಹತ್ರ ಹಾಗಾದ್ರೆ ಸಿಗರೇಟ್ ಇದ್ದೇ ಇರಬೇಕು. ಇದೆ ಸರ್, ಕೊಡ್ಲಾ? ಪ್ಲೀಸ್ ಕೊಡಿ. ಪ್ಲೀಸ್ ಬೇಕು ಕೊಡಿ. ಥ್ಯಾಂಕ್ಸ್. Thank you.
ಆಟ ಆಡ್ತಿದ್ದಾನೆ. ಹಲೋ, ನಮ್ಮ ಅಬ್ಜುರಿ ಮೇಷ್ಟ್ರು ಬರ್ತಾ ಇದ್ದಾರೆ ಕಣ. ಯಾರ? ಅದೇ ಕಣ, ಅಬ್ಜುರಿ ಮೇಷ್ಟ್ರು. ನಾ ಹೇಳಿಲ್ವಾ, ಬರ್ತಾ ಇದ್ದಾರೆ, ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರಪ್ಪ. ಅಲ್ಲಿ ಇಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ದಿನ ಆಯ್ತು ಸರ್ ನೋಡಿ. ಹೌದು, ಇದೇನಿಲ್ಲ. ಎಂತ ಸೋಮು ಇದಾನಲ್ಲ, ಮದುವೆಗೆ ಹೋಗ್ತಾ ಇದ್ದೀವಿ. ಹೌದಾ? ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೇಳ್ಬೇಡಿ. ದತ್ತಾತ್ರೇಯ ಪೀಠಕ್ಕೆ ಹೋಗ್ತಾ ಇದ್ದೀನಿ. ಗೊತ್ತಾಯ್ತು. ಏನಪ್ಪ ತಿಂಡಿ ತಗೊಂಡೋಗೋದಲ್ಲ? ನಿನಗೆ ಗೊತ್ತಿದೆ ನಾನು ಹೊರಗಡೆ ಎಲ್ಲೂ ತಿನ್ನೋದಿಲ್ಲ ಅಂತ. ಯಾವಾಗ್ಲೂ ಟಿಫಿನ್ ಕ್ಯಾರಿಯರ್ನಲ್ಲಿ ತಿಂಡಿ ಇದ್ದೇ ಇರುತ್ತೆ. ಗೊತ್ತಾಯ್ತಾ? ನಿನ್ನ ಬರಲ್ಲ ಕೈಲಾಸಂ ಹಾಡು ಹೇಳ್ತಾ ಇರೋ ಸರ್. ನೋಡು, ತಿಪ್ಪಾರಳ್ಳಿ ಹಾಡಿಗಿಂತ ಬರುತ್ತೆ ನಿನಗೆ. ಅದು ಹುಟ್ಟಿದ್ದಲ್ಲಿ ಅಂತ ಕೇಳಬೇಕು. ಹೌದಲ್ವಾ? ಇದು ಹುಟ್ಟಿದ್ದಲ್ಲಿ ಗೊತ್ತಾ? ಲಂಡನ್ ಸ್ಟೇಜ್ ಮೇಲೆ, ಲಂಡನ್ ಸ್ಟೇಜ್ ನಲ್ಲಿ ಕನ್ನಡದಲ್ಲಿ ಹಾಡು. 1911 ಆರು ದಶಕಗಳ ಹಿಂದೆ ಕೈಲಾಸಂ ಅಲ್ಲಿದ್ರು ಓದ್ತಾ ಯಾವ್ದೋ ಥಿಯೇಟರ್ಗೆ ಹೋಗಿದ್ರು. ಅಲ್ಲಿ ಅವನು ಒಬ್ಬ ಹಾಡ್ತಾ ಇದ್ದಂತೆ. It's a long way to Tipperary, it's a long way to go, it's a long, long way to Tipperary, but my best is there, and that. You gave me the sort of dhurta kundu, yaradro audience is there bandro, naniginta channa ghaadoro, atma hige haadoro, agi dhut korti ni, higanda. Kailasam kheldeke, anukarana patu undre patu. ಕೈಲಾಸನ ಹತ್ತಿದ್ರು, ವೇದಿಕೆ ಮೇಲೆ ಹೋದ್ರು, ಹಾಡಿದ್ರು. ಹಾಡ್ನ ಇಂಗ್ಲಿಷ್ ಹಾಡ್ನ ಕನ್ನಡದಲ್ಲಿ? ಕನ್ನಡದಲ್ಲಿ. ಕನ್ನಡದಲ್ಲಿ. ನಮ್ಮ ತಿಪ್ಪಾರಳ್ಳಿ ಬಡದೂರ, ನಳಿಯಾಕ್ ಬಲದೂರ ಅಂತ. 1911 ಲಂಡನ್ ಸ್ಟೇಜ್ ಮೇಲೆ ಈ ಕೈಲಾಸಂ ಜೀನಿಯಸ್ ಆನ್ ದಿ ಸ್ಪಾಟ್ ಕನ್ನಡದಲ್ಲೇ ಹಾಡಿ ಕನ್ನಡದ ಬಾವುಟನ ಲಂಡನ್ ಸ್ಟೇಜ್ ಮೇಲೆ ನೆಟ್ಟು ಬಿಟ್ಟು ಬಂದ. ಅದಕ್ಕೆ ಹೇಳೋದು ಈ ಕನ್ನಡದ ಕೊಬ್ಬರೇ ಕೈಲಾಸಂ ಅಂತ. ಪುಸ್ತಕ ಇಲ್ಲೆಲ್ಲೋ ಇಟ್ಟಿದ್ದೆ. ಹಾ ನೋಡು, ಇಲ್ಲಿದೆ, ತಗೋ. ತಗೊಂಡು ಇವರಿಗೆಲ್ಲ ಹೇಳ್ಕೊಡು ಹಾಡ್ನ. ಗೊತ್ತಾಯ್ತು? ಸಿಗುತ್ತಲ್ಪ ನನಗೆ. ಸರ್, ನಮ್ಮ ಪೋಸ್ಟ್ ಮಾಸ್ಟರ್ ಬೋಬಣ್ಣ ಎಲ್ಲಿದ್ದಾರೆ ಸರ್ ಈಗ? ಬೋಬಣ್ಣ? ಬೋಬಣ್ಣ ಊರು ಬಿಟ್ಟು ಹೊರಟೋದ? ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಅಂದ್ರೆ ಕಾಗದ ಬರಿತಾ ಇರ್ತಾನೆ. ಐ ಥಿಂಕ್ ಈಸ್ ಆಲ್ ರೈಟ್. ಬಹಳ ಒಳ್ಳೆ ಜಮ್ ಆಫ್ ಅ ಬಾಯ್ ನೋಡು. ಅಬ್ಚೂರ್ ಪೋಸ್ಟ್ ಆಫೀಸ್ ಅವನಿಂದಲೇ ಮುಂದಕ್ಕೆ ಬಂದದ್ದು. ವೆರಿ ಫೈನ್, ವೆರಿ ಫೈನ್. ಬರಲಪ್ಪ. ಗಾಡ್ ಬ್ಲೆಸ್ ಯು. ಅಣ್ಣ ತಿಂಡಿ. ಅಣ್ಣ, ನಾನು ಬರೀ ಹುಳಿಯನ್ನ ಮೊಸರನ್ನ ಅಂತಿದ್ದೆ. ಅದೋಗಿ ನೋಡಿದ್ರೆ ಲಾಡು, ಜಾಂಗೀರಿ, ಉಪ್ಪಿಟ್ಟು ಎಲ್ಲ ತಗೊಂಡ. ನಿಂದಾಯ್ತೋ ಇಲ್ವೋ? ಅಂದ ಎರಡು ಪ್ಲೇಟ್ ಪಡ್ತ ತಗೊಂಡ. ನಂಗೆ ಬೇಡ. ಬೇಡವಾ? ಹೋಗ್ಲಿ, ಯಾಕೆ ವೇಸ್ಟ್ ಆಗ್ಬೇಕು? ನಾನೇನೋ ಈ ಮದುವೆ ಮನೆ ಪಾರ್ಟಿ ಇಷ್ಟೊಂದು ಮಜಾ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇದು ನೋಡಿದ್ರೆ ನಾನೊಂದು ಮದುವೆ ಮಾಡ್ಕೊಂಬಿಡೋಣ ಅನ್ಸುತ್ತೆ. ಏನೋ ನೀನು ಹೆಂಡತಿ ಮಕ್ಕಳಿಲ್ದೆ ನನ್ನಂಗೆ ಒಬ್ಬಂಟಿಗನಾಗಿದ್ದೀಯ, ಅಷ್ಟೇ ಈಗ ಪುಣ್ಯ. ಹಾ, ಬೇಗ ಎಲ್ರನ್ನ ಕರಿ, ಘಾಟ್ ಸೆಕ್ಷನ್ ಬರುತ್ತೆ ಮುಂದೆ, ಬೇಗ ಹೋಗ್ಬೇಕು. ಬೇಗ ಬೇಗ. ಸ್ವಾಮಿ, ಎಲ್ಲ ಬೇಗ ಬನ್ನಿ, ಮುಂದೆ ಕಾನ್ಸ್ಟ್ರಕ್ಷನ್ ಐತೆ, ಬನ್ನಿ.
ಚೆನ್ನಾಗಿದೆ. ನಿನ್ನಣೆಗಿಲ್ಲ ಕಣೆ, ಆಣೆ ಎಲ್ಲಿದೆಯ ಈಗ? ಆಣೆ ಚಲಾವಣೆಯಲ್ಲೇ ಇಲ್ಲ, ಬರೀ ರೂಪಾಯಿ ಪೈಸಾ ಅಲ್ವೇನೆ. ಸರ್, ನಾನು ಬೆಂಕಿಪಟ್ಟಿ ವಾಪಸ್ ಕೊಡ್ಲಿಲ್ಲ. ನೀವು ಬೆಂಕಿಪಟ್ಟಣ? ಯಾವ ಬೆಂಕಿಪಟ್ಟಣ? ಅದೇ ಸರ್, ಸಿಗರೇಟ್ ಇಚ್ಚಿದ್ ಕೊಟ್ಟನಲ್ಲ ಅವ್ನು, ನಾನು ಜೇಬ್ನಲ್ಲೇ ರೂಪಾಯಿ ಕೊಟ್ಟು ನೋಡಿ ಸರ್. ಥ್ಯಾಂಕ್ ಯು. ನಾಯಿ ಬಾಲ ಎಷ್ಟಾದ್ರೂ ಡೊಂಕೆ ನೋಡಿ, ನೀವು ನನ್ನ ಮುಟ್ಟಿಸ್ಕೋಬೇಡಿ, ಸ್ವಲ್ಪ ಜರ್ಕೊಳ್ಳಿ. ನಿಮ್ ಸಂಗೀತ ಹಾಕ್ಬೇಕಾ? ಹಾಕ್ತೇನ್ ಸ್ವಾಮಿ. ನೋಡಿದ್ರ ಆತರ ಬಿದ್ದು ಆ ಹುಡುಗನ್ನ ಕಿವಿಡ ಅಂದ್ಬಿಟ್ರೆ ನಿಮ್ಗೆ ತುಂಬಾ ಆತರದ ಬುದ್ಧಿ ಅಂದ್ರೆ, ಆ ಮೇಷ್ಟ್ರನ್ನಾದ್ರೂ ನೋಡಿ ನಿಧಾನ ಕಲ್ತ್ಕೊಳ್ಳಿ, ಸರಿಯಾಗಿ ವಿಚಾರಿಸಿದ್ರೆ ಆ ಹುಡುಗನ್ನ. ಇಲ್ಲಿ ನೋಡಿ ಮಿಸ್ಟರ್, ಕೋರು 168/3 ವಿಕೆಟ್ಸ್, ನಮ್ಮವ್ರು ಚೆನ್ನಾಗಿ ಚೆಸ್ತಾ ಇದ್ದಾರೆ. ವಿಶ್ವನಾಥ್ ಕಿರ್ಮನೆ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದ್ದಾರೆ. ಓಹೋ, ಸರಿ. ಅಯ್ಯೋ, ನಿಮ್ ಬುದ್ಧಿಗೆ ಏನ್ ಹೇಳಿ, ಮದ್ವೆ ಆಗಿದೆ ಅಂತ ಹೇಳಿ ಅಂದ್ರೆ ಕೋರ್ ಕೇಳ್ತಾ ಇದ್ರಲ್ಲಿ, ಸರಿಯಾಗಿ ವಿಚಾರಿಸ್ರಿ ತಿರ್ಗ. ಮಿಸ್ಟರ್ ಏನ್ ಸರ್, ನೀವ್ ಏನ್ ಓದಿದ್ದೀರಿ? ಬಿ ಆಯ್ತು, ಜೂನಿಯರ್ ಇಂಜಿನಿಯರ್ ಆಗಿದೆ. ಓಹೋ, ಇನ್ನೊಬ್ರು ಇಂಜಿನಿಯರ್. ನಿಮ್ಮ ಮದುವೆ ಆಗಿದೆ, ನಮ್ ವೈಫ್ ಎಕ್ಸ್ಪೆಕ್ಟಿಂಗ್, ಅದಕ್ಕೆ ಕರ್ಕೊಂಡ್ ಬಂದಿಲ್ಲ. ಅದಕ್ಕೇನೆ ಹೆಂಡತಿ ಬಡಲಿ ಪ್ಯಾನ್ಸ್ ಎಷ್ಟು ತಂದ್ರೆ ಯಾರಂತ ಕಾಣುತ್ತೆ. ಇಂಜಿನ್ ಬಹಳ ಒಳ್ಳೆ ಕಂಡೀಷನ್ ಅಲ್ಲಿದೆ, ಅದಕ್ಕೆ ಇಷ್ಟು ಹೊಡೆದ್ರೆ ಹೀಟ್ ಆಗಿಲ್ಲ.
ಕೂಲಿಂಗ್ ಸಿಸ್ಟಮ್ ಬಹಳ ಚೆನ್ನಾಗಿದೆ. ಇಲ್ಲಿ ಬಾರ ಕೂತ್ಕೊಳ್ಳ. ಗಾರ್ಡ್ ಸೆಕ್ಷನ್ ಬಂತು. ಬಹಳ ಕರೆಸಿದೆ. ಬಸ್ ಅಲ್ಲಿ ಯಾರು ಓಡಾಡಬಾರ್ದು ಅಂತ ಹೇಳು. ಗಾರ್ಡ್ ಸೆಕ್ಷನ್ ಬರ್ತಾ ಇದೆ. ಮಗುನ್ ಸ್ವಲ್ಪ ಭದ್ರವಾಗಿಟ್ಕೊಳ್ಳಿ. ಅಯ್ಯೋ, ಇದೇನು ಮಗು ನೀರು ಕುಡಿಸ್ಕೊಂಡ್ಬಿಟ್ಟಿದ್ರೆ. ಕೆಳಗಿಳಿಸಿ ಕೆಳಗಿಳಿಸಿ ಕೆಳಗಿಳಿಸಿ. ಹೊಟ್ಟೆ ತೋರಿಸುತ್ತಲ್ಲಪ್ಪ. ಒಂದ್ ಸ್ವಲ್ಪ ನಿಮ್ಮ ಹೆಣ್ಣು ಇಟ್ಕೊಳ್ಳಿ ಸರ್. ಏ ನೀನೇನೋ ಇಲ್ಲಿ ಇಲ್ಲಿ ಕೂತ್ಕೊಳ್ಳ, ಇಲ್ಲಿ ಕೂತ್ಕೊಳ್ಳ, ಓಡಾಡ್ಬಿಡ. ಹಾಂ, ಎಲ್ಲರು ಎಲ್ಲರು ಅವರವ್ರ ಸೀಟಲ್ಲೇ ಕೂತ್ಕೊಂಡಿರಿ. ಹಾಂ, ಏನು ಗಲಾಟೆ ಮಾಡ್ಬಿಡಿ. ಹಾಂ, ಏನಮ್ಮ ಮಧ್ಯೆಯಲ್ಲೂ ಬಸ್ ನಿಲ್ಸೋ ಹಾಗಿಲ್ಲ ತಾನೆ? ಬೇಡ ಬೇಡ, ನೆಟ್ಟಿಗೆ ಮೂಡಿಗೆರೆಗೆ ಹೊಂಟೋಗವ. ನೋಡ್ರೆ, ನಿಮ್ಮೂರ್ನಾಗೆ ರಾಮಪ್ಪ ಅಂತ ಒಬ್ಬ ಇದ್ದ, ಜ್ಞಾಪಕ ಇದೆಯಾ? ರಾಮಪ್ಪ? ಯಾವ ರಾಮಪ್ಪ? ಲೋ ತಮಯ್ಯ, ಯಾರ ಅವ್ನು ರಾಮಪ್ಪ? ನಿಮ್ಮೂರ್ನವನೆ ಎರಡು ಎಕರೆ ಜಮೀನ್ ಮಾಡ್ತಾ ಇದ್ದ, ಜ್ಞಾಪಕಕ್ಕೆ ಬರ್ಲಿಲ್ವಾ? ದಾಸ ಗಣಿ, ನಾನು ಹೇಳಿದ್ ತಂದಿದ್ಯಾನ್ಲೆ? ಏನ್ ಎರಡೇ ಬಾಟ್ಲಿಯಾ? ಆ ಕಳ್ಳ ಬಟ್ಟಿ ಚಿಕ್ಕಣ್ಣ ಮೂರ್ ಬಾಟ್ಲಿ ಕಳಿಸ್ತೀನಿ ಅಂದಿದ್ದ. ಅವ್ನ್ ಕೊಟ್ಟದ್ದು ಮೂರ್ ಬಾಟ್ಲಿನೇಯ. ತರೋವಾಗ ರಣಾದ್ಕಾದಂಗ್ ಕಾದಿದ್ನಲ್ಲ ಅವನು, ಅವನಿಗೆ ಒಂದ್ ಬಾಟ್ಲಿ ನೈವೇದ್ಯ ಆಗೋಯ್ತು. ಏನೋ ಯಾವ ಅನ್ಲೆ ಅವನು? ಆ ಚೆನ್ನ, ನನ್ನ ಹೆಸರು ಹೇಳಲಿಲ್ವಾ ಅವನಿಗೆ? ಸಾವುಕಾರ ನಿಂಗೇಗೌಡ್ರು ಮಗ ನಂಜೇಗೌಡ ಅಂತ ಹೇಳ್ದೆ. ಏ ಸುಳ್ಳು ಬಗಳ್ತೀಯ ನನ್ನ ಹತ್ರ?
ನನ್ನ ಹೆಸರು ಕೇಳಿದ್ರೆ ಅವನಿಗೆ ಗರಡ ಮಚ್ಚೆ ಕಂಡ ಅವನಂಗೆ. ತಾತ ಯಾವ್ದಾನ ಪಕ್ಷಿ ರಾಮಪ್ಪನ ಏನ್ರಲ್ವಾ ಗಣಿ? ಯಾವ ರಾಮಪ್ಪ? ಅದೇ ಆ ಮರತ್ತಾವ, 2 ಎಕರೆ ಜಮೀನ್ ಮಾಡ್ತಾನಲ್ಲ, ಆ ಕೇರಿನವನಲ್ಲ ಅವನು. ರಾಮಪ್ಪಂತಾವ ಇಂಥ ಮಜಬೂತ ಆದ ಹಣ್ಣು ಐತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿಮಗ್ ಬೇಕು ಅಂದ್ರೆ ನಿಮ್ ಕೈಗೆ ಎಟಕ್ತೇ ಇರುವಂತ ಹಣ್ಣು ಯಾವ್ದೈತೆ ಗಣಿ? ರಾಮಪ್ಪ ಮನೆಯಲ್ಲ ಅವನ? ಇಲ್ಲ, ಹೊಲ್ದಾಗ ಅವ್ರೆ. ನೋಡ್ಬೇಕಾಗಿತ್ತ ಅವ್ರನ್ನ? ಇಲ್ಲ, ಅವನ್ ತಾವೇನು ನಂಗೆ ಕೆಲಸ ಇಲ್ಲ. ನಿಂಗೆ ಚಿಕ್ಕವ್ರೆ ನಿಂತಾಕೆ ಬಂದೆ. ನನ್ನ ಮಗನ ಆ ಧರ್ಮರಾಯನಂತ ನಿಂಗೇಗೌಂಡ್ ಮಗನಾಗಿದ್ದಕ್ಕೆ ಇವತ್ತು ಈ ಸಮೇತ ಬಿಡ್ತಾ ಇದ್ದೀನಿ. ಹಿಂದೆ ಇದ್ದಿದ್ರೆ ಸಿಗ ತೋರಣ ಕಟ್ಬಿಡ್ತಿದ್ದೆ. ತೊಲಗಿಲಿಂದ ಬರ್ಲಿಲ್ವಾ? ಈಗ ನೆಪ್ಪಾಯ್ತು. ಆ ಹೊಲದಲ್ಲಿ ಹೊಡೆದಾಕಿದ್ರಲ್ಲ ಆ ರಾಮಪ್ಪನ? ಹೌದು, ಅದೇ ರಾಮಪ್ಪ. ರಾಮಪ್ಪನ ಹೆಂಡತಿ ಏನಾದ್ಲು ಗೊತ್ತಾ? ಎಲ್ಲವಳು ಯಾರಿಗ್ ಗೊತ್ತು? ಗಂಡ ಸತ್ಮೇಲೆ ಪ್ಯಾಟೆ ಸೇರ್ಕೊಂಡ್ಲಂತೆ ಅವಳು. ನಮ್ಮಮ್ಮ ನಾನು ರಾಮಪ್ಪನ ಮಗ. ನಮ್ಮಮ್ಮ ಎಲ್ಲ ವಿಷಯ ಹೇಳಿದ್ದಾಳೆ. ನಿಮ್ ಸಮಾಚಾರ ಎಲ್ಲ ನಂಗೆ ಗೊತ್ತು. ಬಂದಾಗ ಹೊಟ್ಟೆಯಲ್ಲಿ ಸಂಕಟ ಆಗ್ತದ, ಕಣ್ಣು ಕತ್ಲು ಕವಿದಂಗ ಆಗ್ತದ. Thank you.
ನಮ್ಮಪ್ಪ ಬಡವ, ಅವನ ಪ್ರಾಣಕ್ಕೆ ಬೆಲೆ ಇರಲಿಲ್ಲ. ನಿಮ್ ದುಡ್ಡಿಗೆ ಬೆಲೆ ಇತ್ತು, ಬಚಾಯಿಸ್ಕೊಂಡ್ರಿ, ಹೋದ್ರಿ. ಈಗ ಈಗ ಏನು ಮಾಡೋ ಹಾಗಿಲ್ಲ. ನಿಮ್ಗೆ ಈಗ ನಿಲ್ಸು. ಸರಿ ಕಣವ್ವ, ತೀರ್ಕೊಂಡ್ ಬಿಟ್ರು ಅಲೀನು. ಆ ಆಸ್ಕೆ ಹಿಡ್ದವ್ ಮೂಡ್ಗೆರೆಗೆ ಹೋಗೋವರೆಗೂ ಸ್ವಲ್ಪ ಜೀವ ಬಿಗಿ ಹಿಡ್ದಿರಣ್ಣ. ಈಗ್ಲೇ ಅದಕ್ಕೆ ಧ್ಯಾನ, ಇನ್ನೂರ್ಗೊಂದ್ ಮೇಲೆ ಅದನ್ನ ಕೇಳೋದೇ ಇಲ್ಲ ಅನ್ಸುತ್ತೆ. ಕೊಡ್ಬೇಕು ಅಂತಿದ್ದೆ. ನಿಮ್ಮ ಮಕ್ಕಳು ಸಾಕೋದ್ ಬೇರೆ, ಬಂತು ಕಣಪ್ಪ. ನಾನು ಸತ್ತೋದ್ರೆ ಹಸುವನೇ ಗತಿ. ಯಾರಿಗೂ ಕೆಡಕ್ ಮಾಡ್ಬೇಡ ಅಂತ ಯೋಚನೆನು ಮಾಡಬಾರ್ದು. ಅದರಿಂದ ಯಾರಿಗೂ ಒಳ್ಳೇದಲ್ಲ. ಈ ಮಾತನ್ನ ಯಾವಾಗ್ಲೂ ನೆಪ್ಪಿಟ್ಕೊಂಡ್ ಮಗ.
ಗಂಡ, ಎಲ್ಲಾ ಜೀವ ನಿನ್ ಕೈಯಲ್ಲಿದೆ. ನನ್ನೊಂದ ನಿರ್ವಹಿಸಿ ಆಗ್ಬಿಡ್ತದೆ. ಕಾಲಕ್ಕೆ ಬೀಳ್ತೀನಪ್ಪ. ನನ್ನಪ್ಪ ಬದುಕ್ಸ್ಬಿಟ್ಟೆ ನಮ್ಮನ್ನೆಲ್ಲ, ನಮ್ಮ ಅಂಶ ಉಳಿಸ್ಬಿಟ್ಟೆ ಕಣೋ. ಪುಣ್ಯಾತ್ಮ ಒಳ್ಳೆ ದೇವರು, ಈ ದಿವಸ ನಾವ್ಯಾರು ಉಳಿತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ದೇವ್ರ ದೊಡ್ಡವನು, ದೇವ್ರ ದೊಡ್ಡವನು. ಇದು ನ್ಯಾಚುರಲ್ ಬ್ರೇಕ್ ಫೇಲಿಂಗ್ ಆದ ಆಕ್ಸಿಡೆಂಟ್ ತಾನೆ? ಹೌದು ನೋಡಿ, ಇಲ್ಲೊಂದು ಸಹಿ ಮಾಡಿಕೊಡಿ. ಡಾಕ್ಟರ್, ಪ್ರಾಣಕ್ಕೇನಂತ ಅಪಾಯ ಇಲ್ಲ, ಪುಣ್ಯಕ್ಕೆ ತಲೆಗೇನಂತ ಭಾರಿ ಏಟು ಬಿದ್ದಿಲ್ಲ. ಫ್ರಾಕ್ಚರ್ ಆಗಿರೋ ಭಾಗಗಳೆಲ್ಲ ಸರಿಯಾಗಿ ಕಟ್ಟಾಗಬೇಕು, ಸ್ವಲ್ಪ ತಡವಾಗುತ್ತೆ. ನೀವು ಚಿಂತಿಸಬೇಡಿ, ಇಟ್ ಈಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್. ಏನು ಗ್ರಹಚಾರವಪ್ಪ ಸಾವ್ಕಾರ್ರೆ, ಸದ್ಯ ನಿಮ್ಗಳಿಗೆ ಯಾರಿಗೂ ಏನೂ ಆಗ್ಲಿಲ್ವಲ್ಲ, ಅದು ನಮ್ಮ ಪುಣ್ಯ. ಉಳಿಯೋ ಆಸೆನೆ ಹೊರಟೋಗಿತ್ತು ನಮಗೆ, ಆದರೂ ಬಚಾವ್ ಮಾಡ್ಬಿಟ್ಟ ನಮ್ಮನ್ನೆಲ್ಲ. ಹೌದು, ನಮ್ಮನ್ನೆಲ್ಲ ಕಾಪಾಡ್ದ. ಸಾವ್ಕಾರ್ರೆ, ಚಿನ್ನಪ್ಪ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರ್ತಾನೋ ಅಷ್ಟು ದಿನದ ಖರ್ಚೆಲ್ಲ ನಂದು. ಅದು ನನ್ನ ಆಸೆ, ಇಲ್ಲ ಅನ್ಬೇಡಿ. ಅದು ನಿಮ್ ದೊಡ್ಡ ಮನಸ್ಸು ಸಾವ್ಕಾರ್ರೆ. ಚಿನ್ನಪ್ಪಂದು ಆ ಮಾತನ್ನ ಅವನಿಗೆ ಹೇಳಿ. ನಮ್ಮ ಚಿನ್ನಪ್ಪ ಯಾವಾಗಲೂ ಚಿನ್ನದಂತ ಮನುಷ್ಯನೇ.